हरि ओम नारायण सुरगुर जगदेकनाथ भक्त प्रिय सकलोक नमस्कृत त्रैगुण्यवर्जितमज विभुमीश वंदे भवघ्नमरासुर सिद्धवंद्यम नारायण नमस्कृत नरम चरोत्तम धर्म वैराग्य आनंद विज्ञानवैराग्यपरमशा आनंदतीर्थवत्दे जंतुर्जायते बाग्मीजडमतिर जंतुर्जातेमौली सकलवचनचेतोदेता भारती सा मम वतसी निधत्ता सन्नि मनसे च तात्विका तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यपारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् ಸತ್ಯಕರಾಬ್ಜೋತ್ಥಾ ಪಂಚಾಶ್ವರ್ಷಪೂಜಕ್ರಮೋದತೀರ್ಥಾರ್ಯಾನ್ ನೌಮಿನ್ಯ ಸುಧಾರಿತ ಯುಧಿಷ್ಠಿರ ಸಂಯಮ ಯುಧಿಷ್ಠಿರ ಔದಾರ್ಯ ಅವನಲ್ಲಿರುವಂತಹ ಜ್ಞಾನಿಗಳಲ್ಲಿ ತಪಸ್ವಿಗಳಲ್ಲಿ ಅವನು ಮಾಡುವಂತಹ ವಿಶೇಷವಾದ ಆದರ ಗೌರವಗಳು ಇವುಗಳಿಗೆ ಪ್ರಸನ್ನರಾಗಿ ಎಲ್ಲ ಋಷಿಗಳು ಮುನಿಗಳು ಜ್ಞಾನಿಗಳು ಅವನ ಸುತ್ತ ಇದ್ದಾರೆ ಯಾವಾಗಲೂ ಕೂಡ ಇದೊಂದು ದೊಡ್ಡ ಭಾಗ್ಯ ಮನುಷ್ಯನಲ್ಲಿ ಎಂತಹ ಗುಣ ಇರತ್ತೆ ಅಂತಹ ವ್ಯಕ್ತಿಗಳು ಅವನ ಹತ್ತಿರ ಬರ್ತಾರೆ ಔದಾರ್ಯ ಇದೆ ಅಂತಾದರೆ ಅನೇಕ ಸಜ್ಜನರು ಅಪೇಕ್ಷೆ ಇದ್ದವರು ಅಭ್ಯರ್ಥಿಗಳು ದಾನ ತೆಗೆದುಕೊಳ್ಳುವುದಕ್ಕೆ ಅವನ ಹತ್ತಿರ ಬರ್ತಾರೆ ವಿದ್ಯಾವಂತನಾಗಿದ್ದಾನೆ ಇದ್ದ ವಿದ್ಯೆಯನ್ನು ಯೋಗ್ಯರಿಗೆ ನೀಡುತ್ತಾನೆ ಅಂತನ್ನುವ ವಿಶ್ವಾಸ ಇದ್ದರೆ ಜಿಜ್ಞಾಸುಗಳು ಹತ್ತಿರ ಬರ್ತಾರೆ ಜ್ಞಾನವನ್ನು ಪಡೆಯುತ್ತಾರೆ ಧನ್ಯರಾಗ್ತಾರೆ ಯುಧಿಷ್ಠಿರನಲ್ಲಿ ಔದಾರ್ಯವೂ ಇದೆ ವನವಾಸದಂತಹ ಪ್ರಸಂಗದಲ್ಲಿಯೂ ಯಥೇಷ್ಟವಾಗಿ ಸಮೃದ್ಧವಾಗಿ ಅನ್ನದಾನವನ್ನು ಮಾಡ್ತಾ ಇದ್ದಾನೆ ದ್ರವ್ಯದಾನವನ್ನು ಮಾಡ್ತಾ ಇದ್ದಾನೆ ಜೊತೆಗೆ ಶ್ರದ್ಧೆ ಭಕ್ತಿಗಳು ಆದರ ಗೌರವಗಳು ಅವನಲ್ಲಿವೆ ಅನ್ನುವುದಕ್ಕಾಗಿ ಆದರ ಗೌರವಗಳಿಗೆ ಪಾತ್ರರಾದಂತಹ ಮಹಾನುಭಾವರು ತಪಸ್ವಿಗಳು ಜ್ಞಾನಿಗಳು ಬಂದು ತಮ್ಮ ಉಪದೇಶಗಳನ್ನು ಮಾಡ್ತಾ ಇದ್ದಾರೆ ಉಪದೇಶ ಮಾಡುವುದಕ್ಕಾಗಿಯೇ ಸಜ್ಜನರು ಸಂಚಾರ ಮಾಡೋದು ಜನಸ ಕೃಷ್ಣಾದ್ವಿಮುಖ ದೈವಾದ್ ಅಧರ್ಮಶೀಲಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭವ್ಯಾನಿ ಜನಾರ್ದನ ಭಗವಂತನ ಅಧಿಷ್ಠಾನದಂತೆ ಇರುವ ಸಜ್ಜನರು ತತ್ವಗಳ ಉಪದೇಶ ಮಾಡುವುದಕ್ಕಾಗಿ ಭಗವಂತನ ಮಹಿಮೆಗಳನ್ನು ತಿಳಿಸುವುದಕ್ಕಾಗಿ ಕರ್ತವ್ಯ ಅಕರ್ತವ್ಯಗಳೇನು ನಿಷಿದ್ಧ ಏನು ವಿಹಿತ ಏನು ವೇದ ಇತಿಹಾಸ ಪುರಾಣಗಳ ಮರ್ಮವೇನು ಅಂತ ಬೋಧಿಸುವುದಕ್ಕಾಗಿಯೇ ಅವರ ಸಂಚಾರ ಆದರೆ ತಾವು ಬೋಧನೆ ಮಾಡುವ ತತ್ವಗಳಿಗೆ ಎಲ್ಲಿ ಸ್ವಾಗತ ಇದೆ ತಮ್ಮ ಜ್ಞಾನ ತಾವು ನಂಬಿದ ಶಾಸ್ತ್ರಗಳ ಬಗ್ಗೆ ಎಲ್ಲಿ ಗೌರವ ಇದೆ ಅಂಥಲ್ಲಿ ಅವರು ಪ್ರವೇಶ ಮಾಡ್ತಾರೆ ಇಲ್ಲದೇ ಇದ್ದರೆ ಉದಾಸೀನವಾಗ್ತಾರೆ ಯಾವುದಾದರೂ ಸರಿ ದೊಡ್ಡವರ ಔದಾಸೀನ್ಯಕ್ಕೆ ಮಾತ್ರ ನಾವು ಪಾತ್ರರಾಗಬಾರದು ನಮ್ಮ ಅಧೋಗತಿ ಅದಂತೇನೇ ಸರಿ ವಾಯುದೇವರಲ್ಲಿ ಇದನ್ನೇ ದಾಸರು ಪ್ರಾರ್ಥನೆ ಮಾಡಿದ್ದಾರೆ ಇವನ್ ಯಾರೋ ಏನೋ ಎಂದು ಉದಾಸೀನ ಮಾಡದಿರು ಪವನ ಸಂಭೂತ ಒಲಿದು ಅಂತ ನೀನೇನಾದರೂ ಮಾಡು ಒಂದೆರಡು ಹೊಡಿ ಶಿಕ್ಷೆ ಕೊಡು ಬೇಕಾದರೆ ಅದು ನಮ್ಮ ಉದ್ಧಾರಕ್ಕೆ ಕಾರಣ ಆದರೆ ಉದಾಸೀನ ಮಾಡಿದರೆ ಮಾತ್ರ ನಾವು ನರಕಕ್ಕೆ ಹೋಗೋದು ನಿಶ್ಚಿತ ಅನುಗ್ರಹ ಮಾಡಿ ಪ್ರೀತಿ ಮಾಡಿದರಂತೂ ಮೋಕ್ಷವೇ ನಮ್ಮನ್ನು ಹೊಡೆದರೂ ಬಡದರೂ ಯಾಕೆ ಹೊಡೆಯೋದು ಯಾಕೆ ನಮಗೆ ಶಿಕ್ಷೆ ಕೊಡೋದು ನಮಗೆ ದುಃಖ ಕೊಡೋದು ಯಾಕೆ ನಮ್ಮಲ್ಲಿರುವ ದೋಷಗಳನ್ನು ಶುದ್ಧ ಮಾಡಿ ಬಂಗಾರದಲ್ಲಿರುವ ಕಪ್ಪನ್ನು ಕಳೆದು ಅದನ್ನು ಹೊಳೆಯುವಂತೆ ಮಾಡುವುದಕ್ಕೆ ಬೆಂಕಿಯಲ್ಲಿ ಹಾಕುವಂತೆ ದುಃಖಗಳೆಂಬ ಅಗ್ನಿಯಲ್ಲಿ ಹಾಕಿ ನಮ್ಮನ್ನು ಶುದ್ಧರನ್ನಾಗಿ ಮಾಡಿ ಸನ್ಮಾರ್ಗಕ್ಕೆ ಕರೆದುಕೊಂಡು ಬರುವುದೇ ನಿಮ್ಮ ಉದ್ದೇಶ ಶ್ರೀಮದ್ ಆಚಾರ್ಯರೇ ಹನುಮಂತ ದೇವರು ನಮಗೆ ನಾನಾ ತರಹದ ಕಷ್ಟಗಳನ್ನು ಕೊಟ್ಟರೂ ನಮಗೆ ಸಂತೋಷವೇ ಆದರೆ ಉದಾಸೀನ ಮಾಡಿದರೆ ಮಾತ್ರ ಬಹಳ ಕಷ್ಟ ದೊಡ್ಡವರ ಉದಾಸೀನ್ಯಕ್ಕೆ ಪಾತ್ರರಾಗಬಾರದು ಅವರ ಪ್ರೀತಿಗೆ ಪಾತ್ರರಾಗಬೇಕು ಇದು ಯುಧಿಷ್ಠಿರನ ಜೀವನದಲ್ಲಿ ನಾವು ಕಾಣುವಂತಹ ದೊಡ್ಡ ಆದರ್ಶ ಹುಡುಕಿಕೊಂಡು ಬರ್ತಾ ಇದ್ದಾರೆ ಜ್ಞಾನಿಗಳು ಋಷಿಗಳು ಮುನಿಗಳು ಮಾರ್ಕಾಂಡೆಯರು ಬಂದರೂ ಉಪದೇಶ ಮಾಡಿ ಹೋದರು ನೇಷೆ ಬಲಸ್ಸೆ ಇತಿ ಚರೇದ ಧರ್ಮಂ ಶಕ್ತಿ ಇದೆ ಅಂತ ಅಧರ್ಮ ಮಾಡಬಾರದಪ್ಪ ನನ್ನನ್ನು ಯಾರು ಕೇಳುವವರಿಲ್ಲ ಅಂತ ಮನಸ್ಸಿಗೆ ಬಂದ ಹಾಗೆ ವರ್ತನೆ ಮಾಡಬಾರದು ಕೊಟ್ಟ ಮಾತಿಗೆ ಮಾಡಿದ ಪ್ರತಿಜ್ಞೆಗೆ ಬದ್ಧರಾಗಿ ಬಾಳಬೇಕು ಆ ತರಹದ ಸತ್ಯವಂತಿಕೆ ಸತ್ಯಸಂಧತೆ ನಿನ್ನಲ್ಲಿ ಕಂಡಿದೆ ಬಹಳ ಸಂತೋಷ ಅಂತ ಅನುಗ್ರಹ ಮಾಡಿ ಹೋಗಿದ್ದಾರೆ ಮಾರ್ಕಂಡೇಯರು ಜೊತೆಗೆ ಒಬ್ಬ ದೊಡ್ಡ ಜ್ಞಾನಿಗಳು ಬರ್ತಾ ಇದ್ದಾರೆ ದಾಲ್ಭ್ಯರು ಬಕ ಅಂತ ಅವರ ಹೆಸರು ಬಕ ಋಷಿಗಳು ದಲ್ಭರ ಸಂತತಿಯಲ್ಲಿ ಬಂದವರು ದಾಲ್ಭ್ಯರು ಅಂತ ಅವರನ್ನು ಕರೆಯೋದು ಅಂತಹ ದಾಲ್ಭ್ಯ ಬಕರು ಉಪನಿಷತ್ತಿನಲ್ಲಿಯೂ ಇವರ ಬಗ್ಗೆ ವಿಶೇಷವಾಗಿ ಬರುತ್ತದೆ ಅಂತಹ ಮಹಾನುಭಾವರು ಉಪನಿಷತ್ತಿನಲ್ಲಿ ಬಂದ ಋಷಿಗಳು ಉಪನಿಷತ್ ಪ್ರತಿಪಾದ್ಯರಾದ ಅರ್ಥಾತ್ ಉಪನಿಷತ್ತಿನಲ್ಲಿ ಯಾರ ಬಗ್ಗೆ ಬಂದಿದೆ ಭಗವತ್ತತ್ವವನ್ನು ಉಪದೇಶ ಮಾಡುವಂತಹ ಚಿಂತನೆ ಮಾಡಿದಂತಹ ಒಬ್ಬ ಋಷಿಗಳು ಮಹಾನುಭಾವರು ಅಂತಹ ಋಷಿಗಳು ಬಂದಿದ್ದಾರೆ ಒಬ್ಬ ವೈದ್ಯರ ಹತ್ತಿರ ಒಬ್ಬ ವಕೀಲರ ಹತ್ತಿರ ಹೋಗಬೇಕಾದರೆ ಅವರ ಹೆಸರು ಅವರ ರೆಪ್ಯುಟೇಷನ್ ಹೇಗಿದೆ ಅಂತ ನೋಡಿಕೊಳ್ತೇವೆ ಎಂತಹ ಲಿಸ್ಟಿನೊಳಗೆ ಇವರ ಹೆಸರು ಬಂದಿದೆ ಬಹಳ ದೊಡ್ಡವರ ಲಿಸ್ಟಿನೊಳಗೆ ಅವರ ಹೆಸರಿದ್ದರೆ ಮಾತ್ರ ಓಹೋ ಇಂತಹ ಒಂದು ದೊಡ್ಡ ಸೆಮಿನಾರ್ ಆದಾಗ ಇಡೀ ಜಾಗತಿಕ ಮಟ್ಟದಲ್ಲಿ ನಡೆದಾಗ ಇವರ ಹೆಸರು ಆ ಲಿಸ್ಟಿನೊಳಗಿತ್ತು ಅಂದರೆ ಇವರು ಬಹಳ ದೊಡ್ಡ ಡಾಕ್ಟರ್ ಕಾಣುತ್ತೆ ಅಂತ ನಾವು ಅನ್ಕೊಳ್ತೇವೆ ಹಾಗೆ ಉಪನಿಷತ್ತಿನಲ್ಲಿ ಇವರ ಹೆಸರು ಬಂದಿದೆ ಅಂದರೆ ಇವರು ಎಂತಹ ದೊಡ್ಡ ಋಷಿಗಳು ಅಂತ ಅರ್ಥ ಮಾಡಿಕೊಳ್ಳಿ ಯಾವುದು ಅನಾದಿ ಅನಂತ ಅಂತಹ ಉಪನಿಷತ್ತು ಇವರ ಬಗ್ಗೆ ಹೇಳುತ್ತದೆ ಆ ಯುಧಿಷ್ಠಿರನ ಸುತ್ತಮುತ್ತ ಇರುವ ಪರಿಸರ ವಾತಾವರಣ ಅದನ್ನು ಕಂಡು ಬಹಳ ಸಂತೋಷಪಟ್ಟಿದ್ದಾರೆ ನೋಡಿ ಅಂದರೆ ಇವರೆಲ್ಲ ಒಂದು ಅರ್ಥದಲ್ಲಿ ಉಪದೇಶ ಮಾಡುವುದಕ್ಕೆ ಬರುವುದಕ್ಕಿಂತಲೂ ಇವನಿದ್ದದ್ದನ್ನು ನೋಡಿ ಸಂತೋಷಪಟ್ಟು ಬೆನ್ನು ಚಪ್ಪರಿಸಿ ಅನುಮೋದನೆ ಮಾಡಿ ಹೋಗ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರಿಗೆ ಮತಿಗೆಹ ಭಟ್ಟರು ನೀನು ಹೀಗಿರಬೇಕು ಹೀಗಿರಬೇಕು ಉಂತು ಕಲಿಸಬೇಕು ಅಂತ ಅಂದ್ಕೊಂಡ್ರಂತೆ ಉಪನಯನವಾದ ತಕ್ಷಣ ಆದರೆ ಇವರು ಸ್ವತಯೇವ ಸರ್ವಜ್ಞರಾದ ಮಹಾನುಭಾವರು ವೇದಗಳಲ್ಲಿ ಇತಿಹಾಸ ಪುರಾಣಾದಿಗಳಲ್ಲಿ ಸ್ಮೃತಿಗ್ರಂಥಗಳಲ್ಲಿ ಹೇಳಿದ ಎಲ್ಲ ಆಚರಣೆಗಳನ್ನು ಮಾಡುವುದಷ್ಟೇ ಅಲ್ಲದೆ ಸ್ವಯಂ ಇವರ ಆಚರಣೆಯನ್ನು ನೋಡಿ ಆ ಸ್ಮೃತಿಕಾರರು ತಮ್ಮ ಗ್ರಂಥದಲ್ಲಿ ಸೇರಿಸಬೇಕು ಅಯ್ಯೋ ಕೆಲವು ಆಚರಣೆಗಳು ಬಿಟ್ಟೋದವೋ ಏನೋ ನಾವು ಇವುಗಳನ್ನೂ ಸೇರಿಸಬೇಕು ಅನ್ನುವ ರೀತಿಯಲ್ಲಿ ಅವರಿಗೂ ಮಾರ್ಗದರ್ಶಕವಾಗುವ ಒಂದು ಜೀವನದ ಶೈಲಿಯನ್ನು ಶ್ರೀಮದ್ ಆಚಾರ್ಯರಲ್ಲಿ ಅವರ ಪೂರ್ವಾಶ್ರಮದಲ್ಲಿಯೇ ಕಂಡದ್ದನ್ನು ನಾರಾಯಣ ಪಂಡಿತ ಆಚಾರ್ಯರು ವರ್ಣನೆ ಮಾಡುತ್ತಾರೆ ಸಮುಚಿತ ಆಚರಣೆ ಚತುರಂ ಸ್ವತಃ ಸ್ವತಯೇವ ಸಕಲ ಆಚರಣೆಗಳಲ್ಲಿ ನಿಷ್ಠರಾಗಿ ಮಾರ್ಗದರ್ಶಕರಾಗಿ ಇದ್ದವರು ಶ್ರೀಮದಾಚಾರ್ಯರು ಯಾವ ರೀತಿಯಾಗಿ ವೇದಗಳ ಉಚ್ಚಾರಣೆಯನ್ನು ಮಾಡಬೇಕು ಅಂತ ವೇದಗಳ ಉಚ್ಚಾರಣೆಯ ಬಗ್ಗೆ ತಿಳಿಸುವ ಶಿಕ್ಷಾಶಾಸ್ತ್ರವನ್ನು ರಚನೆ ಮಾಡುವವರು ಇವರ ಉಚ್ಚಾರಣೆಯನ್ನು ನೋಡಿ ರಚನೆ ಮಾಡಬೇಕು ಅಂತಹ ಉಚ್ಚಾರಣೆ ಶ್ರೀಮದಾಚಾರ್ಯರ ಉಚ್ಚಾರಣೆ ಸಕಲ ಲಕ್ಷಣ ಶಿಕ್ಷಣ ಮೂಲಭೂಹು ಶ್ತಿ ಸಮಾಮನನಂ ಸ್ಖಲನೋಜ್ಜಿತಂ ಹಾಗೆ ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾದ ಈ ಯುಧಿಷ್ಠಿರ ಅರ್ಜುನ ನಕುಲ ಸಹದೇವ ದೇವರಂತೂ ಸ್ವಯಂ ವಾಯುದೇವರು ಇವರೆಲ್ಲರ ಆಚರಣೆ ಹೇಗಿತ್ತು ಅಂದರೆ ಬಂದ ಋಷಿಗಳು ಕಲಿಸುವುದು ಏನಿರಲಿಲ್ಲ ಅಲ್ಲಿ ಇವರು ಕಲಿತದ್ದನ್ನು ಇವರು ನಡೆದ ನಡೆ ನಡೆದ ಜೀವನದ ಪದ್ಧತಿಯನ್ನು ನೋಡಿ ಸಂತೋಷಪಟ್ಟು ಅದನ್ನು ಹೊಗಳಿದ್ದಾರೆ ಹೀಗೆ ಪ್ರತಿಯೊಬ್ಬರೂ ಬಾಳಬೇಕು ಅಂತ ಘೋಷಣೆ ಮಾಡಿದ್ದಾರೆ ಯುಧಿಷ್ಠಿರ ಅಲ್ಲಿ ವನದಲ್ಲಿ ತಾನು ಕಾಲವನ್ನು ಕಳೆಯುವಾಗ ಹೇಗಿತ್ತು ಅಂದರೆ ಈರ್ಯಮೇನ ಸತತಂ ಬ್ರಹ್ಮಘೋಷೇಣ ಸರ್ವಶಃ ಬ್ರಹ್ಮಲೋಕ ಸಮಣ್ಯಂ ಆಸೀದ್ವೈತವನ ಸರಹ ಯಜುಷಾಂ ರಚಾಂ ಸಾಮ್ರಾಂಚ ಗದ್ಯಾನಾಂಚವ ಸರ್ವಶಃ ಆಸೀತ್ ಉಚ್ಚಾರ್ಯಮಾನ ನಿಸ್ವನೋ ಹೃದಯಂಗಮ ಕೆಲವು ಕಡೆಗೆ ಋಗ್ವೇದಗಳ ಪಠನ ಅವುಗಳ ಅರ್ಥಗಳನ್ನು ಹೇಳೋದು ಯಜುರ್ವೇದ ಸಾಮವೇದ ಅಥರ್ವವೇದ ಬ್ರಾಹ್ಮಣಗಳು ಅರಣ್ಯಕಗಳು ಉಪನಿಷತ್ತುಗಳು ನಾನಾ ವಿಧವಾಗಿರುವಂತಹ ಇತಿಹಾಸ ಪುರಾಣಾದಿಗಳು ಅಲ್ಲಲ್ಲಲ್ಲಿ ಪಠನ ಪ್ರವಚನ ವ್ಯಾಖ್ಯಾನ ಚಿಂತನ ಮಂಥನ ತತ್ವೋಪದೇಶ ಪ್ರಶ್ನೋತ್ತರಗಳು ನಡೀತಾ ಇವೆ ಅಂತಹ ಅರಣ್ಯದಲ್ಲಿ ಕೇವಲ ಪಕ್ಷಿಗಳ ಧ್ವನಿ ಹಿಂಸ್ರವಾದ ಪಶುಗಳ ಚೀರಾಟ ಒದರಾಟ ಇವುಗಳಿಂದ ಭಯಾನಕವಾಗಿರುವಂತಹ ಆ ಅರಣ್ಯದೊಳಗೆ ಎಲ್ಲಿ ನೋಡಿದರಲ್ಲಿ ಧ್ವನಿ ವೇದಶಾಸ್ತ್ರಗಳ ಪ್ರವಚನ ಈ ಪವಿತ್ರವಾದಂತಹ ಪರಿಸರ ದ್ವೈತವನ ಆ ಸರೋವರದ ಸುತ್ತಮುತ್ತ ಕಾಡಿನ ಪರಿಸರದಲ್ಲೆಲ್ಲ ಇಂತಹ ವಾತಾವರಣದ ನಿರ್ಮಾಣವಾಗಿದೆ ಅರಣ್ಯಕ್ಕೆ ಬಂದಿದ್ದೇವೆ ಬಹಳ ಕಷ್ಟದಲ್ಲಿದ್ದೇವೆ ದುಃಖದ ಪ್ರಸಂಗ ಎಲ್ಲ ಕರ್ತವ್ಯಗಳನ್ನು ಬಿಟ್ಟು ತಲೆ ಕೆಳಗೆ ಹಾಕಿಕೊಂಡು ಜೋಲ ಮುಖ ಮಾಡಿಕೊಂಡು ಎಲ್ಲ ಕರ್ತವ್ಯಗಳನ್ನು ಮರೆತು ಕುಳಿತಿದ್ದಾನೆ ಯುಧಿಷ್ಠಿರ ಅಂತ ತಿಳಿಯಬೇಡಿ ಅಂತಹ ಪ್ರಸಂಗದಲ್ಲಿಯೂ ಮೊನ್ನೆ ದಿವಸ ತಿಳಿದ ಹಾಗೆ ಶೃಣ್ವಂತ ಇಭ್ಯ ಪರಮಾರ್ಥ ಸಾರಾಹ ಅಂತಹ ಪ್ರಸಂಗದಲ್ಲಿಯೂ ಭಗವಂತನ ಕಥೆಗಳನ್ನು ಶಾಸ್ತ್ರಗಳನ್ನು ಶ್ರವಣ ಮಾಡ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ತನ್ನ ನಿತ್ಯದ ಸಂಧ್ಯಾ ವಂದನ ಯಜ್ಞಯಾಗಾದಿಗಳು ಅಗ್ನಿಹೋತ್ರಾದಿಗಳು ಇಷ್ಟೆಗಳು ಯಾವುದನ್ನೂ ತಪ್ಪಿಸಿಲ್ಲ ಧೌಮ್ಯಾಚಾರ್ಯರು ಕಾಲಕಾಲಕ್ಕೆ ಮಾಡಿಸಬೇಕಾದದ್ದನ್ನು ಮಾಡಿಸ್ತಾ ಇದ್ರಂತೆ ಇಷ್ಟೀಶ್ಚ ಪಿತ್ರ್ಯಾಣಿ ತಥಾ ಕ್ರಿಯಾಶ್ಚ ಮಹಾವನೆ ವಸತಾಂ ಪಾಂಡವಾಂ ಪುರೋಹಿತಸ್ತತ್ರ ಸಮೃದ್ಧ ತೇಜಾಹ ಚಕಾರ ಧೌಮ್ಯ ಪಿತೃವನರ್ರಪಾಣಂ ಮಹಾವನೆ ವೇದವ್ಯಾಸದೇವರು ವಿಶೇಷಣ ಕೊಡ್ತಾರೆ ಒಂದು ಸಣ್ಣ ಕಷ್ಟ ಬಂದಿದೆ ಅಂದರೆ ಸಾಕು ಒಂದು ಸ್ವಲ್ಪ ಅನಾನುಕೂಲ ಅಂತನಿಸಿದೆ ಏನೋ ಪರಸ್ಥಳಕ್ಕೆ ಬಂದಿದ್ದೇವೆ ಅಂತ ಒಂದು ನೆವ ಸಿಕ್ಕರ ಸಾಕು ಸಂಧ್ಯಾ ವಂದನ ಯಜ್ಞ ಯಾಗ ಪೂಜೆ ಎಲ್ಲದಕ್ಕೂ ಲೋಪ ಎಲ್ಲದಕ್ಕೂ ಸಂಕ್ಷೇಪ ನಮ್ಮ ಮನೆಯಲ್ಲಿದ್ದಾಗ ಬೇಕಾದ ಅನುಕೂಲ ಇರುತ್ತದೆ ಮಾಡಬಹುದು ಪರಸ್ಥಳದಲ್ಲಿ ಎಲ್ಲ ಆಗಬೇಕಲ್ಲ ಮಾಡೋರು ಮಾಡ್ತಿರ್ತಾರೆ ಕೈ ಮುಗಿದ್ರೆ ಸಾಕು ಅಂತ ಬೇಕು ಅಂತ ಹೇಳ್ತಾರೆ ಮಹಾವನೆಯ ಸಂವಾಸ ತಾಮ್ ಅಂತಹ ಇಂತಹ ವನ ಅಲ್ಲ ದಟ್ಟ ಅರಣ್ಯ ಕಾಡು ಏನಿಲ್ಲ ಅಲ್ಲಿ ಅಂತಹ ಅರಣ್ಯದೊಳಗೂ ಕೂಡ ಯಾವ ಯಜ್ಞಗಳನ್ನು ದರ್ಶಪೂರ್ಣವಾಸ ಯಾಗ ಯಾವುದೇ ವಿಧವಾದ ನಿತ್ಯದ ಅಗ್ನಿಹೋತ್ರ ಚಾತುರ್ಮಾಸ್ಯಾದಿಗೆ ವ್ರತಗಳು ಅಲ್ಲಿ ಮಾಡುವ ಇಷ್ಟಿಗಳು ಯಾವುದನ್ನೂ ನಿಲ್ಲಿಸಿಲ್ಲ ಎಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಸಂಧ್ಯಾವಂದನವನ್ನಂತೂ ಯುದ್ಧದ ಪ್ರಸಂಗದಲ್ಲಿಯೇ ನಿಲ್ಲಿಸಿಲ್ಲ ಇನ್ನು ಈ ಪ್ರಸಂಗದಲ್ಲಿ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಮಹಾಭಾರತದ ವನವಾಸದ ಕಥೆಯನ್ನು ಇದಕ್ಕೋಸ್ಕರ ನಾವು ಕೇಳಬೇಕು ವನವಾಸದಲ್ಲಿಯೂ ಅವರು ಹೇಗಿದ್ದರೋ ಹಾಗೆ ಕನಿಷ್ಠ ನಾವು ಪಟ್ಟಣವಾಸಿಗಳಾಗಾದರೂ ಇರೋ ಪ್ರಯತ್ನವನ್ನು ಮಾಡಬೇಕು ಅಂತಹ ವನವಾಸದ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಧರ್ಮವನ್ನು ಸ್ವಲ್ಪವೂ ಬಿಡದೇ ಇದ್ದ ಮಹಾನುಭಾವರು ನಮ್ಮ ಆದರ್ಶರಾದ ನಮ್ಮ ಆರಾಧ್ಯರಾದ ಈ ಎಲ್ಲ ಮಹಾನುಭಾವರು ಹೀಗಿರುವಾಗ ಅವರ ಅನುಗ್ರಹವನ್ನು ಪಡೆದು ಅವರ ಸ್ಮರಣೆಯನ್ನು ಮಾಡಿ ನಮ್ಮ ಗುರುಗಳ ಅನುಗ್ರಹವನ್ನು ಪಡೆದುಕೊಂಡು ಇಂತಹ ಸುಖವಾದ ವಾತಾವರಣದಲ್ಲಿ ಪಟ್ಟಣದೊಳಗೆ ಎಲ್ಲ ಅನುಕೂಲತೆಗಳಿದ್ದಾಗಾದರೂ ನಾವು ಧರ್ಮವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಮಹಾಭಾರತ ನಮಗೆ ತಿಳಿಸ್ತದೆ ಸಂಧ್ಯಾವಂದನವನ್ನು ಮಾಡಿದ್ದಾನೆ ಒಂದು ಕಡೆಗೆ ಏಕಾಂತದಲ್ಲಿ ಭಗವಂತನ ಧ್ಯಾನ ಮಾಡುತ್ತಾ ಕುಳಿತಿದ್ದಾನೆ ಆ ಪ್ರಸಂಗದಲ್ಲಿ ಎಂಥೆಂತಹ ದೊಡ್ಡ ದೊಡ್ಡ ಋಷಿಗಳೆಲ್ಲ ಸುತ್ತಮುತ್ತ ಬಂದು ನೋಡ್ತಾ ಇದ್ದಾರೆ ಚರಂತಿ ಧರ್ಮಂ ಪುಣ್ಯೇಸ್ಮಿನ್ ತ್ವಯ ಗುಪ್ತ ಧೃತವ್ರತ ಅಗಸ್ತ್ಯ ಮಹಾಭಾಗಾ ಆತ್ರೇಯಶ್ಚೋತ್ತಮ್ರತಃ ಭೃಗವ ವಶಿಷ್ಠಾ ಕಾಶ್ಯಪೈಸ್ಸಃ ಎಲ್ಲ ಗೋತ್ರದ ಋಷಿಗಳಲ್ಲಿದ್ದಾರೆ ಭೃಗು ವಸಿಷ್ಠ ಅಂಗಿರಸ್ ಕಶ್ಯಪ ಅಗಸ್ತ್ಯ ಎಲ್ಲ ಗೋತ್ರದ ಋಷಿಗಳೆಲ್ಲ ಇಲ್ಲಿ ಬಂದಿದ್ದಾರಲ್ಲಪ್ಪ ಎಲ್ಲ ಮಂತ್ರದ್ರಷ್ಟಾರರಾದ ಋಷಿಗಳು ಇಲ್ಲಿ ಸೇರಿದ್ದಾರೆ ಅಂತಹ ಮಹಾನುಭಾವರೆಲ್ಲ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಿನ್ನ ರಕ್ಷಣೆಯಲ್ಲಿ ಅವರು ಆಚೆ ಈಚೆ ನೋಡೋದಿಲ್ಲ ಅರಣ್ಯ ಎಲ್ಲಿಯಾದರೂ ಹಾವು ಬಂದರೆ ಹೇಗೆ ಹುಲಿ ಬಂದರೆ ಏನು ಸಿಂಹ ಬಂದರೆ ಏನು ಮದ್ದಾನೆ ಬಂದು ತುಳಿದ್ರೆ ಏನು ಚಿಂತನೆ ಮಾಡೋದಿಲ್ಲ ಇದಿಷ್ಟರೇ ಇದ್ದಾನಲ್ಲ ಭೀಮಸೇನ ದೇವರಿದ್ದಾರಲ್ಲ ನಕುಲ ಸಹದೇವರೆಲ್ಲ ನೋಡಿಕೊಳ್ತಾ ಇದ್ದಾರೆ ಅರ್ಜುನ ಇದ್ದಾನೆ ಅವರೆಲ್ಲ ನಮ್ಮ ಕಷ್ಟಗಳನ್ನು ನೋಡಿಕೊಳ್ತಾರೆ ನಮಗೇನು ಆಪತ್ತು ಬರದೇ ಇದ್ದಾಗೆ ನೋಡಿಕೊಳ್ಳೋದು ಅವರ ಜವಾಬ್ದಾರಿ ಧರ್ಮವನ್ನು ಅನುಷ್ಠಾನ ಮಾಡುವುದು ನಮ್ಮ ಕೆಲಸ ಇದು ಅವತ್ತಿನ ಕಾಲದ ರಾಜ್ಯದ ಪರಿಸ್ಥಿತಿ ರಾಜರಾಗಿದ್ದಾಗೇನೆ ರಾಜರ ಕರ್ತವ್ಯವನ್ನು ಮರೆತವರು ಇವತ್ತಿನವರು ರಾಜ್ಯವನ್ನೆಲ್ಲ ಬಿಟ್ಟು ಅರಣ್ಯಕ್ಕೆ ಹೋದರೂ ಕೂಡ ತಾವು ಕ್ಷತ್ರಿಯರಾದ ಕಾರಣ ಎಲ್ಲಿದ್ದರೂ ತಮ್ಮ ಕರ್ತವ್ಯವನ್ನು ಪರಿಪಾಲನೆ ಮಾಡಬೇಕು ಅದರಿಂದ ಚ್ಯುತರಾಗಬಾರದು ಎಂಬ ಎಚ್ಚರ ಪಾಂಡವರಿಗಿದೆ ಅವರಿದ್ದದ್ದು ಅರಣ್ಯದಲ್ಲಿ ರಾಜ್ಯವನ್ನು ಬಿಟ್ಟು ಹೋಗಿದ್ದಾರೆ ಹೇಗೂ ರಾಜ್ಯವನ್ನು ಬಿಟ್ಟಿದ್ದೇವಲ್ಲ ಯಾರಾದರೂ ಏನಾದರೂ ಮಾಡಿಕೊಳ್ಳಲಿ ಹಾಳಾಗಿ ಹೋಗಲಿ ಅಂತನಲಿಲ್ಲ ಸಿಂಹಾಸನದ ಮೇಲೆ ಕುಳಿತರೆ ರಾಜ್ಯ ಅಲ್ಲ ಐಷ ಆರಾಮಗಳು ಇದ್ದಾಗ ರಾಜ್ಯ ಅಲ್ಲ ನಾಲ್ಕು ಜನ ಬಂದಿಮಾಗದರು ಸ್ತೋತ್ರ ಮಾಡುತ್ತಾ ಇರುವಾಗ ಅದು ರಾಜ್ಯ ಅಲ್ಲ ನಾನು ಕ್ಷತ್ರಿಯನಾಗಿ ಜನಿಸಿದ್ದೇನೆ ಅಂತಂದ ಮೇಲೆ ನಾರಾಯಣ ದ್ವಿಟ್ಟದನು ಬಂಧಿ ನಿಗ್ರಹ ಕ್ಷತ್ರಿಯಾಣಾ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ ನಾನಿದ್ದಲ್ಲಿ ನನಗೆ ಧರ್ಮ ಬೆನ್ನು ಹತ್ತಿದೆ ನಾನು ಅರಣ್ಯಕ್ಕೆ ಬಂದರೂ ಸರಿ ನೀರಿನಲ್ಲಿ ಮುಳುಗಿದರೂ ಸರಿ ಆಕಾಶದಲ್ಲಿ ಹಾರಿದರೂ ಸರಿ ಎಲ್ಲಿದ್ದರೂ ನನ್ನ ಧರ್ಮ ನನ್ನ ಕರ್ತವ್ಯ ಬದಲಾಗೋದಿಲ್ಲ ನಾನು ನೀರಿನಲ್ಲಿ ಮುಳುಗಿದರು ಅಲ್ಲಿ ಯಾವುದಾದರೂ ಜಲಚರ ಪ್ರಾಣಿಗಳಿಗೆ ಕಷ್ಟ ಬಂದರೂ ಅದಕ್ಕಿಂತಲೂ ಪ್ರಬಲವಾದ ಪ್ರಾಣಿಗಳಿಂದ ದುರ್ಬಲವಾದ ಪ್ರಾಣಿಗೆ ಹಿಂಸೆ ಬಂದರೆ ಅಲ್ಲಿಯೂ ರಕ್ಷಣೆ ಮಾಡಬೇಕಾದದ್ದು ನನ್ನ ಜವಾಬ್ದಾರಿಯೇ ಕ್ಷತಾತ್ಕಿಲತ್ರಾಯತ ಇತ್ಯುದಗ್ರಹ ಕ್ಷತ್ರಸ್ಯ ಶಬ್ದೋ ಭುವನೇಶ್ವರೂಢ ಕ್ಷತಗಳನ್ನು ದುಃಖಗಳನ್ನು ಪರಿಹರಿಸಿ ರಕ್ಷಣೆ ಮಾಡುವುದು ಕ್ಷತ್ರ ಧರ್ಮ ಕ್ಷತ್ರಿಯರ ಕರ್ತವ್ಯ ನಾವು ಎಲ್ಲಿದ್ದರೇನು ಹೇಗಿದ್ದರೇನು ಇದನ್ನು ತಿಳಿದಂತಹ ಪಾಂಡವರು ಯಾವುದೇ ಆಪತ್ತು ಬರದೇ ಇದ್ದಂತೆ ಆ ಋಷಿಗಳಿಗೆ ಸುತ್ತಮುತ್ತಲೂ ರಕ್ಷಣೆಯನ್ನು ನೀಡಿದ್ದಾರಂತೆ ಗುಪ್ತಾ ಧೃತವ್ರತಾ ಚರಂತಿ ಧರ್ಮಂ ಪುಣ್ಯೇಸ್ಮಿನ್ ಈ ದ್ವೈತ ವನದಲ್ಲಿ ನಿಮ್ಮ ರಕ್ಷಣೆಯಿಂದ ಅವರು ಪುಣ್ಯವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಷ್ಟು ಜನ ಪಾರಾಯಣ ಮಾಡ್ತಾ ಇದ್ದಾರೆ ಎಷ್ಟು ಜನ ಯಜ್ಞಯಾಗಗಳನ್ನು ಮಾಡ್ತಾರೆ ಅದೆಲ್ಲ ಪುಣ್ಯವು ನಿಮಗೆ ಬರುತ್ತದೆ ಅದರಲ್ಲಿ ರಕ್ಷಣೆ ಮಾಡಿ ಪುಣ್ಯವನ್ನು ಮಾಡಿಸಿದ್ದರಿಂದ ಆ ಪುಣ್ಯದೊಳಗಿನ ಭಾಗ ನಿಮಗೆ ಸೇರ್ತದೆ ವ್ಯಾವಹಾರಿಕವಾಗಿ ಕ್ಷತ್ರಿಯರು ಅನ್ನುವ ದೃಷ್ಟಿಯಲ್ಲಿ ಹಾಗೆ ನೋಡಿದರೆ ಭೀಮಸೇನ ದೇವರಿಗೆ ಬ್ರಹ್ಮ ಮಹೌಘ ಗುಣಿತಂ ಯಾರು ಮಾಡಿದ ಪುಣ್ಯವನ್ನು ಒಳಗಿದ್ದು ಮಾಡಿಸುವವರು ಅವರೇ ಭೀಮಸೇನ ದೇವರು ವಾಯುದೇವರು ಹೀಗಾಗಿ ಪ್ರತಿಯೊಂದು ಕರ್ಮದ ಪುಣ್ಯ ಅನಂತಪಟ್ಟು ಭೀಮಸೇನ ದೇವರಿಗೆ ಸೇರುತ್ತೆ ಆ ಲೆಕ್ಕ ಬೇರೆ ಅದಂತೂ ಮಹಾಪುಣ್ಯ ಇದು ಒಬ್ಬ ಕ್ಷತ್ರಿಯ ಅನ್ನುವ ದೃಷ್ಟಿಯಿಂದ ನೋಡಿದರು ಮಾಡುವ ಧರ್ಮಕ್ಕೆ ರಕ್ಷಣೆಯನ್ನು ನೀಡಿದ್ದಕ್ಕೆ ಅನುಮೋದನೆ ಮಾಡಿದ್ದಕ್ಕೆ ಪ್ರೋತ್ಸಾಹ ನೀಡಿದ್ದಕ್ಕೇನೆ ಮಹಾಧರ್ಮ ಪ್ರತಿಯೊಬ್ಬ ಕ್ಷತ್ರಿಯನಿಗೆ ಬರಬೇಕಾದದ್ದು ಆ ಧರ್ಮವೂ ಪಾಂಡವರಿಗೆ ಬಂದು ಸುರಿತಾ ಇದೆ ದಾಲ್ಭರು ಬಕರು ಈ ಮಾತನ್ನು ತಿಳಿಸ್ತಾ ಇದ್ದಾರೆ ಬಕ ಬಕ ಭಕ್ಷಣೆ ತಿನ್ನೋದೇ ಕೆಲಸ ನಿಜವಾಗಿ ಆದರೆ ಈ ಬಕ ಇವರು ಪುಣ್ಯವನ್ನು ತಿನ್ನುವವರು ಜ್ಞಾನದ ಪಿಪಾಸುಗಳು ತತ್ವಜ್ಞಾನವನ್ನು ಹರಿಕಥಾಮೃತವನ್ನು ಭಕ್ಷಣೆ ಮಾಡುವಂತಹ ಮಹಾನುಭಾವರು ತತ್ವೋಪದೇಶ ಮಾಡ್ತಾ ಇದ್ದಾರೆ ಬೇರೆ ಯಾವ ತಿನ್ನುವ ಅಪೇಕ್ಷೆಯನ್ನು ಇಟ್ಟುಕೊಂಡು ಪಾಂಡವರ ಹತ್ತಿರ ಬಂದವರಲ್ಲ ಇವರು ಅವರು ಒಂದು ಮಾತನ್ನು ಹೇಳ್ತಾರೆ ಯುಧಿಷ್ಠಿರ ಬಹಳ ಸಂತೋಷ ಈ ಆದರ್ಶವನ್ನು ಮುಂದೆ ಬರುವವರೆಲ್ಲರೂ ನಿಜವಾಗಿ ಇಟ್ಟುಕೊಳ್ಳಲಿ ಕ್ಷತ್ರೇಣ ಸಂಸೃಷ್ಟಂ ಕ್ಷತ್ರಂಚ ಬ್ರಹ್ಮಣ ಸಹ ಉದೀರ್ಣೇ ದಹತ ಶತ್ರುವೂನ್ ವನಾನೀವ ಅಗ್ನಿ ಮಾರುತ ಅಗ್ನಿ ಗಾಳಿ ಇವುಗಳೆರಡು ಸೇರಿದರೆ ಇಡೀ ಅರಣ್ಯವನ್ನೇ ಸುಟ್ಟು ಹಾಕಬಹುದು ಒಂದು ಸಣ್ಣ ಅಗ್ನಿ ಗಾಳಿ ಸೇರಿದರೆ ಸಾಕು ಆ ಅಗ್ನಿ ಬೆಳೀತಾ 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 ಸಮಗ್ರವಾದ ಅರಣ್ಯವನ್ನೇ ಸುಟ್ಟು ಬೂದಿ ಮಾಡುವಂತೆ ದುರ್ಜನರನ್ನು ದುಷ್ಟರನ್ನು ಶತ್ರುಗಳನ್ನು ಅಧರ್ಮ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರಗಳನ್ನು ಮಾಡುವಂತಹ ಹರಿದ್ರೋಹ ಗುರುದ್ರೋಹ ವಾಯುದ್ರೋಹಾದಿಗಳನ್ನು ಮಾಡಿ ವಿಹಿತ ಕರ್ಮಗಳನ್ನು ಪರಿತ್ಯಾಗ ಮಾಡಿ ನಿಷಿದ್ಧ ಕರ್ಮಗಳನ್ನು ಮಾಡುವಂತಹ ಪ್ರವೃತ್ತಿಯ ಜನರಿದ್ದಾರಲ್ಲ ಅಂತಹ ಎಲ್ಲ ಜನರನ್ನು ನಾಶ ಮಾಡಬಹುದು ಸಜ್ಜನರಾಗಿದ್ದರೆ ಸಹವಾಸ ದೋಷಗಳಿಂದ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಆ ಸಜ್ಜನರನ್ನು ಬದುಕಿಸಿದರೂ ಅವರಲ್ಲಿರುವ ಈ ದುರ್ಭಾವನೆಗಳನ್ನು ದುಷ್ಟ ಪ್ರವೃತ್ತಿಗಳನ್ನು ನಾಶ ಮಾಡಿ ಸುಟ್ಟು ಬೂದಿ ಮಾಡಬಹುದು ಇವರಿಬ್ಬರೂ ಸೇರಬೇಕು ಒಂದು ಬ್ರಹ್ಮ ಇನ್ನೊಂದು ಕ್ಷತ್ರ ಜ್ಞಾನಬಲ ಇರುವಂತಹ ಈ ಬ್ರಾಹ್ಮಣ ಹಾಗೂ ಬಾಹುಬಲ ಇರುವಂತಹ ಕ್ಷತ್ರಿಯ ಇವರಿಬ್ಬರೂ ಒಬ್ಬರಿಗೊಬ್ಬರು ಪ್ರೇಮದಿಂದ ಸೇರಿ ಯಾವ ರೀತಿಯ ಕರ್ತವ್ಯಗಳನ್ನು ಮಾಡಬೇಕು ಎಂತಹ ಕರ್ತವ್ಯಗಳು ಜೀವನದಲ್ಲಿ ಅವಶ್ಯಕ ಯಾವುದು ಮಾಡಬಾರದು ಅಂತ ಜ್ಞಾನವನ್ನು ಈ ಕಡೆಗೆ ಶಾಸ್ತ್ರಗಳ ಮೂಲಕವಾಗಿ ಈ ತತ್ವಜ್ಞಾನಿ ಕೊಡ್ತಾ ಹೋಗಬೇಕು ಬೋಧನೆ ಮಾಡ್ತಾ ಹೋಗಬೇಕು ಇವನ ಬೋಧನೆ ಎಂತ ಸರಿಯಾಗಿ ನಡೀತಾ ಇದ್ದಾರೋ ಇಲ್ಲವೋ ಅನ್ನುವುದನ್ನು ನೋಡಿ ತಪ್ಪು ಮಾಡಿದಾಗ ಶಾಸನ ಮಾಡಿ ಸತ್ಕಾರ್ಯಗಳನ್ನು ಮಾಡಿದಾಗ ಬಹುಮಾನವನ್ನು ನೀಡಿ ಪ್ರೋತ್ಸಾಹನೆಯನ್ನು ನೀಡುತ್ತಾ ಕ್ಷತ್ರಿಯರು ಇದ್ದರೆ ಸಮಗ್ರವಾದ ದೇಶಕ್ಕೆ ಉತ್ತಮವಾದಂತಹ ಭವಿಷ್ಯ ಇದೆ ಎಂಬುದಾಗಿ ದಾಲ್ಭೆರು ಭವಿಷ್ಯವನ್ನು ನುಡಿತಾ ಇದ್ದಾರೆ ಸಾರ್ವಕಾಲಿಕವಾದ ಸತ್ಯವನ್ನು ಘೋಷಣೆ ಮಾಡ್ತಾ ಇದ್ದಾರೆ ಬ್ರಹ್ಮಕ್ಷತ್ರೇಣ ಸಂಸೃಷ್ಟಂ ಕ್ಷತ್ರಂಚ ಬ್ರಹ್ಮಣಾಸಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ ಬಾಹ್ವೋರ್ಬಲ ಚ ಧರ್ಮೋನ್ಯತಾ ಧರ್ಮೋನ್ಯಥಾ ನಾಶಮುಪೈತಿ ಧರ್ಮದ ರಕ್ಷಣೆ ಬಾಹುಬಲದಿಂದ ಜ್ಞಾನಬಲದಿಂದ ಧರ್ಮ ಏನು ಅದರ ಲಾಭ ಏನು ಮಾಡದಿದ್ದರೆ ಹಾನಿ ಏನು ಒಂದು ಕಡೆಗೆ ತಿಳುವಳಿಕೆಯನ್ನು ನೀಡುವಂತಹ ದೊಡ್ಡದಾದ ಸಮಾಜ ಇರಬೇಕು ಮನೆ ಮನೆಗಳಲ್ಲಿ ಊರೂರುಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಧರ್ಮದ ಲಾಭ ಏನು ಮಾಡದಿದ್ದರೆ ಹಾನಿಯೇನು ಯಾವುದು ನಮ್ಮ ಕರ್ತವ್ಯ ಹೇಗೆ ಭಗವಂತನ ಆರಾಧನೆ ಮಾಡಬೇಕು ದೇವರು ನಮಗೆ ಮಾಡಿದ ಉಪಕಾರ ಏನು ಮಾಡುವಂತಹ ಸಂಧ್ಯಾ ವಂದನೆ ವ್ರತ ನಿಯಮ ಉಪವಾಸಗಳ ಲಾಭ ಏನು ಇವುಗಳನ್ನೆಲ್ಲ ತಿಳಿಸಿ ಅವುಗಳ ಬಗ್ಗೆ ಪ್ರಚೋದನೆಯನ್ನು ನೀಡುವಂತಹ ತತ್ವಜ್ಞಾನಿ ವರ್ಗ ಒಂದು ಕಡೆಗೆ ಇರಬೇಕು ಹೇರಳವಾಗಿರಬೇಕು ಇನ್ನೊಂದು ಕಡೆಗೆ ಆ ತರಹದ ಮಾರ್ಗದರ್ಶನದಲ್ಲಿ ಧರ್ಮವನ್ನು ಕರ್ಮಗಳನ್ನು ವ್ರತನಿಯಮ ಉಪವಾಸಗಳನ್ನು ಪರೋಪಕಾರವನ್ನು ಭಕ್ತಿಯನ್ನು ಶ್ರದ್ಧೆಯನ್ನು ತ್ಯಾಗವನ್ನು ಮಾಡದೇ ಇದ್ದಾಗ ಶಾಸನ ಮಾಡುವಂತಹ ಒಂದು ಬಲಿಷ್ಠ ವರ್ಗ ಬಲಾಢ್ಯವಾದಂತಹ ವರ್ಗ ಬಾಹುಬಲ ಧನಬಲ ಅಧಿಕಾರ ಬಲ ಇರುವಂತಹ ವರ್ಗ ಮತ್ತೊಂದು ಕಡೆಗಿರಬೇಕು ಇವುಗಳೆರಡೂ ಒಮ್ಮನಸ್ಸಿನಿಂದ ಕಾರ್ಯವನ್ನು ಕೈಗೊಂಡರೆ ಮಾತ್ರ ದೇಶಕ್ಕೆ ಅತ್ಯುತ್ತಮವಾದ ಭವಿಷ್ಯ ಇದೆ ಇವತ್ತಾದದ್ದೇನು ಎರಡರ ಹ್ರಾಸವೂ ಆಗ್ತಾ ಇದೆ ಜ್ಞಾನವನ್ನು ಹೇಳುವವರೇ ಇಲ್ಲ ತತ್ವಜ್ಞಾನದ ಉಪದೇಶ ಮಾಡುವವರೇ ಇಲ್ಲ ಮಾಡುವವರಿದ್ದರೂ ಅವರು ಕೇವಲ ಕೈಗೆ ಬಿದ್ದು ಕಾಲಿಗೆ ಬಿದ್ದು ಜೀ ಜಿ ಎಂದು ದಯಮಾಡಿ ಈ ರೀತಿಯಾಗಿ ಅನುಷ್ಠಾನ ಮಾಡಿಯಪ್ಪ ಅಂತ ಕಾಲಿಗೆ ಬಿದ್ದು ಕೇಳ್ಕೋಬೇಕಾಗಿದೆ ಮಾಡಿದರೆ ಮಾಡಿದರು ಬಿಟ್ಟರು ಬಿಟ್ಟರು ಅಷ್ಟೇ ಮುಗಿದು ಹೋಯ್ತು ಅಲ್ಲಿಗೆ ಮಾಡದೇ ಇದ್ದರೆ ಶಾಸನ ಇಲ್ಲ ಮಾಡದೇ ಇದ್ದರೆ ದಂಡ ಮಾಡುವವರಿಲ್ಲ ಭೀಮಸೇನ ದೇವರು ಊರೂರಿಗೆ ಐದೈದು ಜನರನ್ನು ವ್ಯವಸ್ಥೆ ಮಾಡಿದ್ದರು ಉಪದೇಶ ಮಾಡುವುದಕ್ಕೆ ಅವರು ಸರಿಯಾಗಿ ಕರ್ತವ್ಯವನ್ನು ಮಾಡ್ತಾರೋ ಇಲ್ಲೋ ಅಂತ ನೋಡೋದಕ್ಕೆ ಮತ್ತೆ ಮೇಲ್ವಿಚಾರಕನನ್ನು ಒಬ್ಬನನ್ನು ಮಾಡಿದ್ದರು ಇಷ್ಟು ಮಾಡಿದರೂ ಧರ್ಮವನ್ನು ಪರಿಪಾಲನೆ ಮಾಡದೇ ಇದ್ದರೆ ಸ್ವಯಂ ತಾವು ದಂಡವನ್ನು ಧಾರಣ ಮಾಡ್ತಾ ಇದ್ದರು ಭೀಮಸೇನ ದೇವರು ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಯಾರಾದರೂ ಸರಿಯಾಗಿ ಕರ್ತವ್ಯಗಳನ್ನು ಪಾಲನೆ ಮಾಡಲಿಲ್ಲ ಅದಕ್ಕೆ ದಂಡವನ್ನು ಧಾರಣ ಮಾಡ್ತಾ ಇದ್ದರು ಇದಿರಬೇಕು ಯಮದೇವರ ಕೆಲಸವೂ ಇದೆ ಮೊನ್ನೆ ಹೇಳ್ತಾ ಇರುವಾಗ ನಾನು ಹೇಳಿದೆ ಯಮದೇವರದು ಬರೀ ದಂಡ ಅಂತ ತಿಳಿಯಬೇಡಿ ಎರಡು ಕೆಲಸ ಮಾಡ್ತಾರೆ ಅವರು ನಮ್ಮೆಲ್ಲರ ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ದಿಗ್ ದೇವತೆಗಳು ದಿಕ್ಕುಗಳ ಪೈಕಿ ದಕ್ಷಿಣ ದಿಕ್ಕಿಗೆ ದೇವತೆಯಾದ ಯಮನೋ ಒಬ್ಬ ಶ್ರೋತ್ರೇಂದ್ರಿಯಕ್ಕೆ ದೇವತೆ ಇತಿಹಾಸ ಪುರಾಣಗಳು ಈ ಎಲ್ಲ ಶ್ ಪೌರುಷೇಯವಾದ ಗ್ರಂಥಗಳು ನಮ್ಮ ಕಿವಿಗೆ ಬೀಳುವಂತೆ ಮಾಡಿ ನಮಗೆ ತತ್ವಜ್ಞಾನದ ಉದಯವಾಗುವಂತೆ ಮಾಡುವ ಒಂದು ದೊಡ್ಡ ಜವಾಬ್ದಾರಿಯನ್ನು ಯಮದೇವರು ತೆಗೆದುಕೊಂಡಿದ್ದಾರೆ ಆ ಇತಿಹಾಸ ಪುರಾಣಗಳ ಸ್ಮೃತಿಗಳ ಶ್ರವಣ ಮಾಡಿಯೂ ನಾವು ಕರ್ತವ್ಯದಿಂದ ಭ್ರಷ್ಟರಾದರೆ ಸತ್ತ ಮೇಲೆ ನಮ್ಮನ್ನು ನೋಡಿಕೊಳ್ತಾರೆ ದಂಡಧಾರಣವನ್ನು ಮಾಡ್ತಾರೆ ಎರಡೂ ಜವಾಬ್ದಾರಿ ಯಮದೇ ಬರೋದು ಸುಮ್ಮನೆ ಹೊಡೆಯೋದಲ್ಲ ಬರೀ ಹೇಳ್ತಾ ಹೋಗೋದಲ್ಲ ಮೊದಲಿಗೆ ಹೇಳೋದು ಕೇಳದಿದ್ದರೆ ಹೊಡೆಯೋದು ಶಾಸನ ಮಾಡುವುದು ಹೊಡೆಯುವುದು ಒಂದೇ ಅಲ್ಲ ಶಿಕ್ಷೆ ಅರ್ಥಾಪಹಾರ ಇದೆಲ್ಲ ಕ್ಷತ್ರಿಯರಿಗೆ ಅಧಿಕಾರ ಉಂಟು ಧನವನ್ನು ಕಿತ್ತಿಕೊಳ್ಳಬಹುದು ಮನೆ ಕಿತ್ತಿಕೊಳ್ಳಬಹುದು ಅಧಿಕಾರ ಕಸಿದುಕೊಳ್ಳಬಹುದು ದೇಹದಂಡವನ್ನೂ ಮಾಡಬಹುದು ಅಪರಾಧಕ್ಕೆ ತಕ್ಕಂತೆ ಈ ತರಹದ ಈ ಜ್ಞಾನ ಹಾಗೂ ಅಧಿಕಾರ ಜ್ಞಾನ ಮತ್ತು ಬಲ ಇವುಗಳೆರಡೂ ಸೇರಿ ಕಾರ್ಯವನ್ನು ಮಾಡಬೇಕಪ್ಪ ಅದರ ಸುಂದರವಾದ ಸಂಗಮ ಇಲ್ಲಿ ನನಗೆ ಕಾಣ್ತಾ ಇದೆ ಎಂತಾರೆ ನೀವು ಮಹಾಪರಾಕ್ರಮಿಗಳಾಗಿ ಬಲಿಷ್ಠರಾಗಿ ಆ ಧರ್ಮದ ರಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಅವರು ಶಾಸ್ತ್ರಗಳ ಪಾಠಪ್ರವಚನಗಳನ್ನು ಮಾಡ್ತಾ ಇದ್ದಾರೆ ಇವುಗಳೆರಡೂ ಜಗತ್ತಿನಲ್ಲಿ ಸೇರಬೇಕು ಎಂಬುದಾಗಿ ದಾಲ್ಭೆರು ಯುಧಿಷ್ಠಿರನಿಗೆ ತಿಳಿಸ್ತಾ ಇದ್ದಾರೆ ನಾ ಬ್ರಾಹ್ಮಣಸ್ತಾತಿರಂ ಬುಭೂಷೇಚ್ಛನ್ನಿಮಂ ಲೋಕಮಮುಂ ಚ ಧೇತುಂ ವಿನೀತ ಧರ್ಮಾರ್ಥಮಪೇತ ಮೋಹಂ ಲಬ್ಧ್ವಾ ದ್ವಿಜಂ ಹಂತಿ ನೃಪಸ್ಸಪತ್ನಾನ್ ಪುರೋಹಿತರ ಆಚಾರ್ಯರ ಮಾರ್ಗದರ್ಶನವಿಲ್ಲದೆ ಜ್ಞಾನಿಗಳ ಉಪದೇಶ ಇಲ್ಲದೆ ಕೇವಲ ಬಲದಿಂದ ರಾಜ್ಯವನ್ನು ರಕ್ಷಣೆ ಮಾಡುತ್ತೇನೆ ಎಂಬ ದುಸ್ಸಾಹಸವನ್ನು ಮಾಡಬಾರದು ಜ್ಞಾನ ಇದು ಮೊದಲು ಆಮೇಲೆ ಬಲ ಅಂತಹ ಜ್ಞಾನಿಗಳ ಬಲವನ್ನು ಇಟ್ಟುಕೊಂಡರೆ ಮಾತ್ರ ಅಂತಃಶತ್ರುಗಳನ್ನು ಬಹಿಶತ್ರುಗಳನ್ನೆಲ್ಲರನ್ನೂ ಗೆದ್ದು ನಿಜವಾದ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಬಹುದು ಸಾಮ್ರಾಜ್ಯದ ಸ್ಥಾಪನೆಯಾಗಬಹುದು ಧರ್ಮರಾಜ್ಯವನ್ನು ನಾವು ಸ್ಥಾಪನೆ ಮಾಡಬಹುದು ಅದು ನಿನ್ನಲ್ಲಿದೆ ಇಂತಹ ದೊಡ್ಡದಾದ ಮಾತನ್ನು ತಿಳಿಸ್ತಾ ಬಲಿರಾಜನ ಉದಾಹರಣೆಯನ್ನು ಕೊಡ್ತಾರೆ ಲಬ್ಧ್ವಾ ಮಹಿಂ ಬ್ರಾಹ್ಮಣ ಸಂಪ್ರಯೋಗ ದುಷ್ಟಮಥೋ ವ್ಯನಶ್ವತ್ ಅನೂನವಾಸೀದಸುರಸ್ಯ ಮಾಸೀ ಕಾಮೈಹಿ ವೈರೋಚನೆ ಶ್ರೀರಪಿ ಚಾಕ್ಷಯಾಸಿ ಏನೇನೂ ಕಡಿಮೆ ಇಲ್ಲದೆ ಇದ್ದಂತೆ ಐಶ್ವರ್ಯವನ್ನು ಸಂಪಾದನೆ ಮಾಡಿದ ಬಲಿಚಕ್ರವರ್ತಿ ಇಂದ್ರಲೋಕದ ಸಂಪೂರ್ಣವಾದ ಸಿಂಹಾಸನವನ್ನೇ ತಾನು ಪಡೆದುಕೊಂಡ ಮೂರು ಲೋಕಗಳಿಗೆ ರಾಜನಾಗಿ ಮೆರೆದ ಇಂದ್ರದೇವರಂತಹ ದೇವತೆಗಳು ದೇವೇಂದ್ರರು ದೇವತೆಗಳೆಲ್ಲ ಅವರ ಸೈನ್ಯ ಅಂತಹ ದೇವತೆಗಳು ಗಂಧರ್ವರು ಎಲ್ಲ ಬಲವನ್ನು ಇಟ್ಟುಕೊಂಡ ಇಂದ್ರದೇವರನ್ನು ಇಳಿಸಿ ತಾನು ಸಿಂಹಾಸನದ ಮೇಲೆ ಕುಳಿತು ಮೂರು ಲೋಕದ ರಾಜ್ಯವನ್ನು ಆಳಿ ಸುಖವನ್ನು ಅನುಭವಿಸಿದ ಯಾವುದಕ್ಕೂ ಕಡಿಮೆ ಇಲ್ಲದೇ ಇದ್ದಂತೆ ಅನೂನಮಾಸೀದ ಸುರಸ್ಯ ಕಾಮಿ ಯಾವುದರೊಳಗೂ ಕೂಡ ಊನತೆ ಇರಲಿಲ್ಲ ಯಾಕೆ ಗೊತ್ತಾ ನಿನಗೆ ಎಲ್ಲ ಜ್ಞಾನಿಗಳು ತಪಸ್ವಿಗಳು ಋಷಿಗಳು ಮುನಿಗಳು ಶುಕ್ರಾಚಾರ್ಯರನ್ನು ಮೊದಲು ಮಾಡಿಕೊಂಡು ಪ್ರತಿಯೊಬ್ಬರೂ ತಾವು ಮಾಡಿದ ಪುಣ್ಯವನ್ನು ತಪಸ್ಸನ್ನು ಧಾರ ಎರೆದು ಕೊಟ್ಟು ತುಂಬಿ ಕಳಿಸಿದ್ದರು ಈ ಬಲಿಯನ್ನು ಅನ್ನುವುದಕ್ಕಾಗಿ ಯಾವಾಗ ಅವನಿಗೆ ಅಹಂಕಾರ ಬಂತೋ ತನಗೆ ಉಪಕಾರ ಮಾಡಿದ ಜ್ಞಾನಿಗಳನ್ನು ಗುರುಗಳನ್ನು ಆಚಾರ್ಯರನ್ನು ಪುರೋಹಿತರನ್ನು ತಿರಸ್ಕಾರ ಮಾಡಿದ ಅದೇ ಕ್ಷಣ ಅವನಿಗೆ ಅಧಃಪತನವೂ ಆಯಿತು ಎರಡಕ್ಕೂ ಬಲಿಚಕ್ರವರ್ತಿ ಉದಾಹರಣೆಯಾಗಿದ್ದಾನೆ ಅಂತ ಮಹಾಭಾರತ ಹೇಳುತ್ತದೆ ಇದನ್ನು ಭಾಗವತವೂ ಹೇಳಿದೆ ಅಷ್ಟಮ ಸ್ಕಂಧದಲ್ಲಿ ಏಷ ವಿಪ್ರಬಲೋದರ್ಕಃ ಸಂಪ್ರತ್ಯೂರ್ಜಿತ ವಿಕ್ರಮ ಏಷಾಮೇವಾನುಮಾನೇನ ಸಾನುಬಂಧೋ ವಿನಂಕ್ಷತಿ ಯಾವಾಗ ಬಲಿರಾಜ ಬಂದು ಸಿಂಹಾಸನವನ್ನು ಕಸಿದುಕೊಳ್ತಾನೆ ಇಂದ್ರದೇವರು ಬೃಹಸ್ಪತ್ಯಾಚಾರ್ಯರಿಗೆ ಕೇಳ್ತಾರೆ ನಮ್ಮ ಗತಿ ಏನು ಅಂತ ಏನು ಗತಿ ಇಲ್ಲ ಓಡಿ ಹೋಗು ಅಂತ ಹೇಳ್ತಾರಷ್ಟೆ ಏನು ಹೀಗೆ ಉಪದೇಶ ಮಾಡ್ತೀರಾ ಹೌದು ಇದೇ ಉಪದೇಶ ಯಾಕೆ ಏಶ ವಿಪ್ರಬಲೋದರ್ಕಃ ಈಗ ನಿನಗೆ ನೀನು ಏನು ಲಗಾ ಹೊಡೆದರೂ ಗೆಲ್ಲು ಗೆದಿಯುವುದಕ್ಕೆ ಸಾಧ್ಯ ಇಲ್ಲ ಗೆಲ್ಲುವುದಕ್ಕೆ ಅವಕಾಶ ಇಲ್ಲ ಕಾರಣ ಒಂದೇ ಅವನಿಗೆ ತಪಸ್ವಿಗಳ ಬಲ ಇದೆ ಯಾವಾಗ ತಪಸ್ವಿಗಳಿಗೆ ತಿರಸ್ಕಾರ ಮಾಡ್ತಾನೆ ಆ ಕಾಲವನ್ನು ಪ್ರತೀಕ್ಷೆ ಮಾಡು ಯಾವ ಪುರೋಹಿತರ ಆಚಾರ್ಯರ ಬಲದಿಂದ ಗೆದ್ದು ಬಂದಿದ್ದಾನೆ ಅವರನ್ನೇ ತಿರಸ್ಕಾರ ಮಾಡಿದರೆ ಅವನಿಗೆ ಅಧಃಪತನ ಅಲ್ಲಿಯವರೆಗೆ ನೀನೇನು ಮಾಡಿದರೂ ಅವನನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಇರಿ ಈಗ ಬೃಹಸ್ಪತ್ಯಾಚಾರ್ಯರು ಮಾಡುವ ಉಪದೇಶ ಭಾಗವತದಲ್ಲಿ ಅದನ್ನು ಮಹಾಭಾರತದಲ್ಲಿ ದಾಲ್ಭ್ಯರು ಹೇಳುತ್ತಾರೆ ಅದೇ ಮಾತನ್ನು ಹಾಗಾದರೆ ಜೀವನದಲ್ಲಿ ನಾವು ಯಶಸ್ಸನ್ನು ಗಳಿಸಬೇಕು ವಿಜಯವನ್ನು ಸಾಧಿಸಬೇಕು ಗುರುಗಳನ್ನು ಜ್ಞಾನಿಗಳನ್ನು ನಮಗೆ ಉಪದೇಶ ಮಾಡಿದಂತಹ ಆಚಾರ್ಯರನ್ನು ಪುರೋಹಿತರನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ವಿನೀತರಾಗಿ ಅವರನ್ನು ಸೇವಿಸಬೇಕು ಅವರ ಮಾರ್ಗದರ್ಶನದಲ್ಲಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಮ್ಮ ಜೀವನದ ಪದ್ಧತಿಯನ್ನು ನಾವು ರೂಢಿಸಿಕೊಳ್ಳಬೇಕು ಆಗ ನಮಗೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ನಮ್ಮ ತಲೆಗೆ ಬಂದ ಹಾಗೆ ನಾವು ವರ್ತನೆ ಮಾಡಿದರೆ ಹೇಗೆ ನಮಗೆ ರೋಗ ಆಗಿದೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳೋದಿಲ್ಲ ಅವರ ಮಾರ್ಗದರ್ಶನದಲ್ಲಿ ನಾವು ಪಥ್ಯವನ್ನು ಮಾಡೋದಿಲ್ಲ ಅಂದರೆ ಅನಾರೋಗ್ಯ ಅಪಮೃತ್ಯು ಬರೋದು ನಮಗೆ ಇನ್ನೊಬ್ಬರಿಗಲ್ಲ ಈ ಸಂಸಾರದ ರೋಗದಲ್ಲಿ ನಾವು ಒದ್ದಾಡ್ತಾ ಇದ್ದೇವೆ ನಾನಾ ವಿಧವಾದ ಕಷ್ಟಗಳು ದುಃಖಗಳೆಂಬ ಅನಾರೋಗ್ಯದಲ್ಲಿ ಸಿಲುಕಿದಾಗ ನಮಗೆ ವೈದ್ಯರು ಯಾರು ಈ ಸಂಸಾರದಿಂದ ಈ ನಾನಾ ವಿಧವಾದ ಕಷ್ಟಗಳಿಂದ ನಾವು ಉದ್ಧಾರವನ್ನು ಪಡೆಯುವುದಕ್ಕೆ ನಮಗೆ ವೈದ್ಯರು ಈ ವೈದ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಿದವರು ಯಾರು ಅದಕ್ಕಿರುವ ವೈದ್ಯಶಾಸ್ತ್ರವೇ ಈ ಇತಿಹಾಸ ಪುರಾಣಗಳು ಶಾಸ್ತ್ರಗಳು ವೇದಗಳು ಧರ್ಮಶಾಸ್ತ್ರಗಳು ಅದನ್ನು ಅಧ್ಯಯನ ಮಾಡಿದಂತಹ ಜ್ಞಾನಿಗಳೇ ವೈದ್ಯರು ವಿದ್ಯೆ ಇದ್ದ ವೈದ್ಯರು ಯಾರಿಗೆ ವಿದ್ಯೆ ಇದೆ ಅವರು ವೈದ್ಯರು ಆ ವಿದ್ಯೆ ಅದು ಆಯುರ್ವೇದದ ವಿದ್ಯೆಯಾಗಿರಬಹುದು ಅದು ಅಧ್ಯಾತ್ಮ ವಿದ್ಯೆಯಾಗಿರಬಹುದು ವಿದ್ಯೆ ಇದ್ದವನು ವೈದ್ಯ ಆಯುರ್ವೇದದ ವಿದ್ಯೆ ಇದ್ದಂತಹ ವೈದ್ಯಶಾಸ್ತ್ರದ ವಿದ್ಯೆ ಇರುವಂತಹ ಶಾಸ್ತ್ರವನ್ನು ಅಧ್ಯಯನ ಮಾಡಿದ ವೈದ್ಯ ಲೌಕಿಕ ರೋಗಗಳನ್ನು ಪರಿಹಾರ ಮಾಡಿದರೆ ಅಧ್ಯಾತ್ಮ ವಿದ್ಯೆಯನ್ನು ಪಡೆದ ವೈದ್ಯರು ನಮ್ಮ ಈ ಸಂಸಾರದ ರೋಗವನ್ನೇ ಪರಿಹಾರ ಮಾಡಿ ಸಂಸಾರದಲ್ಲಿಯೇ ವಿಜಯವನ್ನು ಸಾಧಿಸಿ ಮೋಕ್ಷವನ್ನು ಪಡೆಯುವಂತೆ ನಮಗೆ ಮಾರ್ಗದರ್ಶನವನ್ನು ಮಾಡುತ್ತಾರೆ ಅಂತಹ ಜ್ಞಾನಿಗಳ ಸೇವೆಯನ್ನು ಮಾಡಬೇಕು ಎಂಬುದಾಗಿ ದಾಲ್ಭ್ಯರು ಮತ್ತೆ ಮತ್ತೆ ತಿಳಿಸಿಕೊಡ್ತಾರೆ ಜಗತ್ತಿನಲ್ಲಿ ಎಲ್ಲರೂ ಶರಣಾಗತರಾಗಿ ನಮಗೆ ವಶರಾಗಿ ಬಾಳುವುದಕ್ಕೆ ಸಾಧ್ಯ ನಾವು ಈ ತರಹದ ಜ್ಞಾನಬಲವನ್ನು ಪಡೆದುಕೊಂಡರೆ ಅಂತಹ ಶ್ರೇಷ್ಠವಾದ ಬಲಗಳ ಜ್ಞಾನಬಲ ಬಾಹುಬಲಗಳ ಸಮ್ಮಿಲನ ಆಗಬೇಕು ಎಂಬುದಾಗಿ ದಾಲ್ಭ್ಯರು ತಿಳಿಸಿಕೊಡ್ತಾರೆ ಈ ತರಹದ ದಾಲ್ಭೆರ ಉಪದೇಶವನ್ನು ಪಡೆದು ಬಹಳ ಸಂತೋಷಪಟ್ಟಿದ್ದಾನೆ ಯುದಿಷ್ಠಿರ ನಾವು ಮಾಡುವ ಸತ್ಕಾರ್ಯಗಳಿಗೆ ಜ್ಞಾನಿಗಳ ಸಮ್ಮತಿ ಇದೆ ಅಂತ ಇವರೆಲ್ಲ ಋಷಿಗಳನ್ನು ಮೀರಿದ ದೇವತೆಗಳಿವರು ಅವರಿಗೆಲ್ಲ ಗೊತ್ತು ಆದರೂ ಋಷಿಗಳಿಗೆ ಜ್ಞಾನಿಗಳಿಗೆ ವಿನೀತರಾಗಿ ಬಾಳಬೇಕು ಅಂತ ನಮ್ಮೆಲ್ಲರಿಗೆ ಶಿಕ್ಷಣವನ್ನು ನೀಡುತ್ತಾ ಇದ್ದಾರೆ ಪಾಂಡವರು ಆ ಎಲ್ಲ ಋಷಿಮುನಿಗಳ ಸೇವೆಯನ್ನು ಮಾಡುತ್ತಾನೇ ಇದ್ದವರು ಇನ್ನೂ ವಿಶೇಷವಾಗಿ ಸೇವೆ ಮಾಡ್ತಾರೆ ಇದಿಷ್ಟರಿನಿಂದ ಒಂದನ್ನು ನಾವು ಕಲಿತೆವು ಹೇಗೆ ಜ್ಞಾನಿಗಳಿಗೆ ನಾವು ವಿನೀತರಾಗಿ ವಿನಮ್ರರಾಗಿ ಸೇವಕರಾಗಿ ಅರ್ಚಕರಾಗಿ ಆರಾಧಕರಾಗಿ ಉಪಾಸಕರಾಗಿರಬೇಕು ಅಂತ ದಾಲ್ವ್ಯರಿಂದ ಮಾರ್ಕಾಂಡೇಯರಿಂದ ನಾವು ಕಲಿಯಬೇಕಾದದ್ದೇನು ಅಂದರೆ ಒಬ್ಬರು ಸತ್ಕಾರ್ಯವನ್ನು ಮಾಡುವಾಗ ಹೋಗಿ ಬೆನ್ನು ಚಪ್ಪರಿಸಿ ಪ್ರೋತ್ಸಾಹನೆ ನೀಡಿದರೆ ಅವರು ಒಂದು ಮಾಡ್ತಾ ಇದ್ದವರು ಹತ್ತು ಮಾಡ್ತಾರೆ ನೂರು ಮಾಡ್ತಾರೆ ಮಾಡ್ತಾನೆ ಇರ್ತಾನೆ ದೇವರ ಪೂಜೆ ಸಂಧ್ಯಾಂದನೆ ಮಾಡ್ತಾ ಇರ್ತಾನೆ ನೀವು ಮಾಡ್ತಾ ಇರ್ತೀರಿ ಮಾಡುವ ವ್ಯಕ್ತಿಗೆ ಬಹಳ ಚೆನ್ನಾಗಿ ಮಾಡ್ತಾಯಿದ್ದೀಯಪ್ಪ ಎಷ್ಟು ಚೆನ್ನಾಗಿ ಮಾಡ್ತಿದ್ದಿ ಇದರ ಮಹತ್ವ ಎಷ್ಟು ಮೊನ್ನೆ ಒಂದು ಕಡೆಗೆ ಉಪನ್ಯಾಸಕ್ಕೆ ಹೋಗಿದ್ದೆ ಎಷ್ಟು ಚೆನ್ನಾಗಿ ಹೇಳಿದರು ಅಂತ ಅವನಿಗೆ ಅದರ ಬಗ್ಗೆ ಇನ್ನೊಂದು ನಾಲ್ಕು ಮಾತುಗಳನ್ನು ಹೇಳಿ ಪ್ರೋತ್ಸಾಹನ ನೀಡಿ ಅದರ ಮಹತ್ವವನ್ನು ತಿಳಿಸಿಕೊಟ್ಟರೆ ಇನ್ನಷ್ಟು ಉತ್ಸಾಹದಿಂದ ಮಾಡ್ತಾನೆ ಎಂಥ ಕಷ್ಟ ಬಂದರೂ ಬಿಡದೇ ಇದ್ದ ಹಾಗೆ ಮಾಡ್ತಾನೆ ಒಬ್ಬ ಮಾಡ್ತಾ ಇದ್ದವನು ಹತ್ತು ಜನರಿಂದ ಮಾಡಿಸ್ತಾನೆ ತಾನು ಧರ್ಮ ಮಾಡುವುದೆಷ್ಟು ಮಹತ್ವದ್ದು ಧರ್ಮ ಮಾಡುವವರಿಗೆ ಪ್ರೋತ್ಸಾಹ ನೀಡಬೇಕಾದದ್ದು ಅಷ್ಟೇ ಮಹತ್ವದ ಸಂಗತಿ ಅವರು ಇನ್ನಷ್ಟು ಭಕ್ತಿ ಶ್ರದ್ಧೆಗಳಿಂದ ಮಾಡಿದರೂ ಸರಿ ಇನ್ನತ್ತು ಜನರಿಂದ ಮಾಡಿಸಿದರೂ ಸರಿ ಆ ಪುಣ್ಯದೊಳಗೆ ನಮಗೂ ಲಾಭ ಇದೆ ನಮಗೆ ಲೋಭ ಇರಬಾರದು ಆದರೆ ಪುಣ್ಯದ ಲೋಭ ಮಾತ್ರ ಇರಲೇಬೇಕು ಅದು ನಮಗೆ ಯಾವಾಗಲೂ ತಾರಕ ಹಣದ ಲೋಭ ಬೇಡ ಅಧಿಕಾರದ ಲೋಭ ಬೇಡ ಪುಣ್ಯದ ಲೋಭ ಬೇಕು ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯವನ್ನು ಗಳಿಸೋಣ ಮಾಡಿ ಪುಣ್ಯ ಗಳಿಸೋಣ ಮಾಡಿಸಿ ಪುಣ್ಯ ಗಳಿಸೋಣ ಮಾಡುವವರಿಗೆ ಪ್ರೋತ್ಸಾಹಿಸಿ ಪುಣ್ಯ ಗಳಿಸೋಣ ಭಾಗವತದ ಚತುರ್ಥ ಸ್ಕಂಧದಲ್ಲಿಯೂ ಈ ಮಾತನ್ನು ಪೃಥುಚಕ್ರವರ್ತಿ ಹೇಳ್ತಾನೆ ಯಾವ ವ್ಯಕ್ತಿ ಧರ್ಮವನ್ನು ಮಾಡ್ತಾನೆ ಕರ್ತುಹು ಶಾಸ್ತು ಅನುಜ್ಞಾತು ತುಲ್ಯಂ ತತ್ ಪ್ರೇತ್ಯ ಯತ್ ಫಲಂ ಮಾಡುವವನಿಗೆ ಕರ್ತುಹು ಶಾಸ್ತು ನೀನು ಮಾಡು ಅಂತ ಆದೇಶ ಮಾಡಿದ ಗುರುವಿಗೆ ಶಾಸ್ತುಹು ಅನುಜ್ಞಾತು ಇವನು ನೋಡಿ ಫುಕ್ಕಟೆ ಇವನದು ತಾನು ಮಾಡುವವನು ಅಲ್ಲ ಮಾಡು ಹೇಳಿದವನೂ ಅಲ್ಲ ಯಾರೋ ಹೇಳಿದವರು ಯಾರೋ ಮಾಡುವವರು ಬಹಳ ಸಂತೋಷಪ್ಪ ಮಾಡು ಏನು ಅಡ್ಡಿ ಇಲ್ಲ ಅಂತ ಅನುಮೋದನೆ ಮಾಡಿದವನು ಆದರೆ ಭಾಗವತ ಹೇಳುತ್ತದೆ ತುಲ್ಯಂ ತತ್ ಪ್ರೇತ್ಯ ಯತ್ ಫಲಂ ಸತ್ತ ಮೇಲೆ ಮೂರು ಜನರಿಗೂ ಸಮಾನ ಫಲ ಅಂತ ಹೇಳುತ್ತದೆ ಕರ್ತುಹು ಶಾಸ್ತುಹು ಅನುಜ್ಞಾತು ಏನು ಗಂಟು ಹೋಗೋದಿದೆ ನಮ್ಮದು ಯಾರೋ ಮಾಡ್ತಿರ್ತಾರೆ ಯಾರೋ ಅಧಿಕ ಮಾಸದಲ್ಲಿ ಇಷ್ಟೊತ್ತು ಕೇಳಿದ್ರಲ್ಲ ಏಕಭುಕ್ತ ಎರಡೆರಡು ಉಪವಾಸ ಚಾಂದ್ರಾಯಣ ಏನೇನೋ ವ್ರತಗಳನ್ನು ಮಾಡ್ತಾರೆ ನಾವೇನು ಮಾಡು ಅಂತ ಹೇಳಿದವರು ಅಲ್ಲ ಮಾಡೋರು ಅಲ್ಲ ಮಾಡುವವರಿಗೆ ಬಹಳ ಸಂತೋಷ ಮಾಡ್ತಾ ಇದ್ದೀರಿ ಎಂಥ ಪುಣ್ಯಮಂತರಪ್ಪ ಅಂತಂದರೆ ಉಪವಾಸ ಇದ್ದರೂ ಅವನಿಗೆ ಕೊಡತುಂಬ ಹಾಲು ಕೊಡೋದಷ್ಟು ಶಕ್ತಿ ಬರ್ತದೆ ನೀವಷ್ಟು ಪ್ರೋತ್ಸಾಹನ ಕೊಟ್ಟರೆ ಅಷ್ಟು ಕೊಡಲಿಕ್ಕೆ ಏನು ಗಂಟು ಹೋಗೋದಿದೆ ಏನು ಸವಿತದ ನಾಲಿಗೆ ವಾಗಸ್ತಿ ವಶವರ್ತೀನಿ ನಿಮ್ಮ ಕೈಯಲ್ಲೇ ಇದೆ ನಾಲಿಗೆ ಇನ್ನಷ್ಟು ಚುರುಕಾಗತ್ತೆ ಚೆನ್ನಾಗಿ ಒಳ್ಳೆ ಮಾತನಾಡಿ ಪ್ರೋತ್ಸಾಹನೆಯನ್ನು ಕೊಡಿ ಮಾಡಿ ಅಂತ ಹೇಳಿ ಪ್ರವಚನ ಕೇಳಿ ಬಂದ್ರೆ ಭಾಳ ಸಂತೋಷ ಇಷ್ಟಂದ್ರೆ ಸಾಕು ಕೇಳೋದು ಬೇಕಾಗೇ ಇಲ್ಲ ಅದೇ ಕೆಲಸ ಮಾಡಿಬಿಡಿ ನಾಳೆ ಎಲ್ಲರೂ ಕರ್ತಃಾಸ್ತು ಅನುಜ್ಞಾತು ತುಲ್ಯಂ ಪ್ರೀತ್ಯ ತತ್ ಫಲಂ ತುಲ್ಯಂ ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನಕಾರರು ಅರ್ಥ ಬರೆದಿದ್ದಾರೆ ಪೂರ್ಣ ಸಮಾನ ಅಂತ ತಾತ್ಪರ್ಯ ಅಲ್ಲ ಅವರವರ ಶ್ರದ್ಧೆಗೆ ಯೋಗ್ಯತೆಗೆ ತಕ್ಕಂತೆ ಯೋಗ್ಯತೆಗೆ ಅನುಗುಣವಾಗಿ ಶ್ರದ್ಧೆಗೆ ಅನುಗುಣವಾಗಿ ಅವರು ಮಾಡಿದ ಕಾರ್ಯಕ್ಕೆ ತಕ್ಕ ಫಲ ಬರತ್ ಮೂರು ಜನರಿಗೂ ಸಮಾನ ಫಲ ಅಂತ ಅರ್ಥ ಅಲ್ಲ ತುಲ್ಯ ಅಂತ ಯೋಗ್ಯತೆಗೆ ತುಲ್ಯವಾದ ಫಲ ಅವರು ಎಷ್ಟರ ಮಟ್ಟಿಗೆ ಭಾಗವಹಿಸಿದ್ದಾರೆ ಅದಕ್ಕೆ ತಕ್ಕ ಫಲ ಅವರಿಗೆ ಬರ್ತದೆ ಆದರೆ ಎಲ್ಲರಿಗೂ ಫಲ ಇದೆ ಯಾರೂ ವಂಚಿತರಾಗುವುದಿಲ್ಲ ಅನ್ನುವ ಮಾತನ್ನು ಶಾಸ್ತ್ರ ತಿಳಿಸ್ತದೆ ಇದನ್ನು ದಾಲ್ಭೆರಿಂದ ಮಾರ್ಕಾಂಡೇಯರಿಂದ ಕಲಿಯಬೇಕು ಕೋಟಿ ಕೋಟಿ ಜನರಿಗೆ ಅನ್ನದಾನ ಮಾಡೋ ಮಹಾರಾಯ ಯುಧಿಷ್ಠಿರ ಯಜ್ಞಯಾಗಾದಿಗಳನ್ನು ಮಾಡಿಸುವವನು ಯುಧಿಷ್ಠಿರ ಪಾಠಪ್ರವಚನಗಳಿಗೆ ಅವಕಾಶ ನೀಡಿದವನು ಶತ್ರುಗಳ ದಮನ ಮಾಡುವವನು ಯುಧಿಷ್ಠಿರ ಇವರೇನಿಲ್ಲ ಕೈಯಲ್ಲಿ ಒಂದು ಕಮಂಡಲು ಕಾಷ್ಟ ಹಿಡಿದುಕೊಂಡು ಬಂದು ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀಯಪ್ಪ ನಾರಾಯಣ ನಾರಾಯಣ ಅಂದರು ಹೊರಟು ಬಿಟ್ಟರು ಪುಣ್ಯ ತಗೊಂಡ್ರು ಹೋದರು ಈ ಪುಣ್ಯದ ಭಾಗ್ಯ ನಮಗೂ ಇದೆ ಯಾಕೆ ವಂಚಿತರಾಗಬೇಕು ಅಲ್ಲಲ್ಲಿ ನಡೆಯುವ ಸತ್ಕಾರ್ಯಗಳಿಗೆ ಅನುಮೋದನೆ ಮಾಡ್ತಾ ಪ್ರೋತ್ಸಾಹನ ನೀಡುತ್ತಾ ಇರಬೇಕು ಎಂಬುದಾಗಿ ಶಾಸ್ತ್ರ ತಿಳಿಸ್ತದೆ ದ್ರೌಪದಿ ಯುಧಿಷ್ಠಿರನ ಹತ್ತಿರ ಬಂದು ಮಾತನಾಡ್ತಾಳೆ ಮಾರ್ಕಾಂಡೇಯರ ಸ್ತುತಿ ದಾಲ್ಭ್ಯರ ಪ್ರಶಂಸೆಯನ್ನು ಕೇಳಿ ಹಿರಿ ಹಿರಿ ಹಿಗ್ಗಿ ಹಿರಿಕಾಯಿ ಆಗಿದ್ದೀ ಯುಧಿಷ್ಠಿರ ಆದರೆ ಕರ್ತವ್ಯವನ್ನು ಮರೆಯಬೇಡ ನೋಡ್ತಾ ಇದ್ದೀಯಲ್ಲ ನೀನು ಹೇಗಿರಬೇಕಾಗಿತ್ತು ಹೇಗಿದ್ದಿ ಇಂತಹ ದೊಡ್ಡ ರಾಜ ಏನೋ ಜಗಳಾಟ ಅಣ್ಣ ತಮ್ಮಂದಿರ ಜಗಳದೊಳಗೆ ಜೂಜಾಟದೊಳಗೆ ಒಂದು ರಭಸದೊಳಗೆ ಸೋಲಿಸಿ ಕಳಿಸಿದೆವು ಆದರೆ ಹೀಗೆ ಮಾಡಬಾರದಾಗಿತ್ತು ಅಂತ ಒಂದಿಷ್ಟು ಕಣ್ಣೀರು ಬಂತ ಆ ದುರ್ಯೋಧನನಿಗೆ ಇಡೀ ಹಸ್ತಿನಾವತಿಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಕಣ್ಣೀರಿಟ್ಟ ನಾಲ್ಕೇ ನಾಲ್ಕು ಜನ ದುರ್ಯೋಧನ ದುಶ್ಯಾಸನ ಶಕುನಿ ಕರಣ ಕಣ್ಣೀರು ಬರದೇ ಇದ್ದಂತಹ ಕಲ್ಲಿನ ಹೃದಯದವರು ಅಂದರೆ ಈ ನಾಲ್ಕು ಜನ ಈ ಮೂವರು ದುಷ್ಟರು ಕರ್ಣ ಸಜ್ಜನ ಆದರೆ ಅಸುರಾವೇಶ ಈ ನಾಲ್ಕು ಜನ ಮಾತ್ರ ಅಳದೇ ಇದ್ದವರು ಎಲ್ಲರೂ ಹತ್ತಿದ್ದಾರೆ ಎಲ್ಲರಿಗೂ ಇದು ಅಧರ್ಮ ಅಂತನಿಸಿದೆ ಎಲ್ಲರಿಗೂ ದಯೆ ಎಲ್ಲರಿಗೂ ಕನಿಕರ ಎಲ್ಲರಿಗೂ ಸಹಾನುಭೂತಿ ಇತ್ತು ಈ ನಾಲ್ಕು ಜನರಿಗೆ ಮಾತ್ರ ಇರಲಿಲ್ಲ ಇಂತಹ ಕಲ್ಲು ಹೃದಯದ ದುಷ್ಟ ಹೃದಯದ ಅಧರ್ಮದ ಮೂರ್ತಿಗಳಾದ ಈ ಕೌರವರನ್ನು ಸಹನೆ ಮಾಡಿಕೊಂಡು ಎಷ್ಟು ದಿವಸ ಅಂತ ಹೀಗೆ ಕೂಡತೀಯ ಯಾವಾಗ ಧರ್ಮದ ಸಂಸ್ಥಾಪನೆಯನ್ನು ಮಾಡೋದು ಎಚ್ಚರ ಬೇಡವೇ ಎಂತಹ ನಿನ್ನ ಆಸನ ಆಸನಂ ರತ್ನಭೂಷಿತಂ ದೃಷ್ಟ ಕೃಶ ಏನ್ ರತ್ನ ಖಚಿತವಾದ ಸಿಂಹಾಸನ ಏನು ಅತ್ಯದ್ಭುತವಾದ ಸಿಂಹಾಸನ ಯಾವ ಸಿಂಹಾಸನದ ಮೇಲೆ ಕುಳಿತು ವೇದವ್ಯಾಸ ದೇವರು ಶ್ರೀಕೃಷ್ಣ ಪರಮಾತ್ಮ ನಿನಗೆ ಪಟ್ಟಾಭಿಷೇಕ ಮಾಡಿದ್ದರು ಈಗ ದರ್ಭದ ಮೇಲೆ ಕುಳಿತಿದ್ದೀಯ ಏನು ಅನಿಸೋದೇ ಇಲ್ವ ನಿನಗೆ ಭೀಮಸೇನ ದೇವರ ಪರಾಕ್ರಮ ಏನು ಅರ್ಜುನನ ಪರಾಕ್ರಮ ಏನು ಎಂತೆಂತಹ ರಾಜ ಮಹಾರಾಜರುಗಳನ್ನೆಲ್ಲ ಸುಲಭವಾಗಿ ಸೋಲಿಸಿ ಅವರೆಲ್ಲರಿಂದಲೂ ನತರಾಗಿ ನುತರಾಗಿ ಐಶ್ವರ್ಯದ ರಾಶಿ ರಾಶಿಯನ್ನೇ ಬೆಟ್ಟವನ್ನೇ ತಂದು ಒಟ್ಟಿದವರು ಭೀಮಾರ್ಜುನರು ಇವತ್ತು ನಾರುಬಟ್ಟೆಯನ್ನು ಉಟ್ಟು ಹೊಲಸು ಬಟ್ಟೆಯನ್ನು ಉಟ್ಟು ಅರಣ್ಯದಲ್ಲಿರುವ ಗೆಣಸು ತಿಂದು ಬದುಕ್ತಾ ಇದ್ದಾರೆ ಬಂಗಾರದ ಪಾತ್ರೆಯಲ್ಲಿ ವಜ್ರ ಖಚಿತವಾದ ರತ್ನ ಖಚಿತವಾದಂತಹ ಪಾತ್ರೆಗಳಲ್ಲಿ ಪಂಚಭಕ್ಷ ಪರಮಾನ್ನಗಳನ್ನೆಲ್ಲ ತಂದು ದಾರಿಕಾಯ್ತಾ ನಿಲ್ತಾ ಇದ್ದರು ಸೇವಕರು ಯಾವಾಗ ಬರ್ತಾರೆ ಊಟಕ್ಕೆ ಅಂತ ಸಿದ್ಧ ಮಾಡಿ ಇವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿ ಪರಾಖೇಳಿ ಕರೆದುಕೊಂಡು ಹೋಗಿ ಇವರಿಗೆ ಊಟವನ್ನು ಮಾಡಿಸ್ತಾ ಇದ್ದರು ರಾಜ್ಯದಲ್ಲಿ ಇವತ್ತು ಇವರೇ ಸ್ವತಃ ಹೋಗಿ ಹುಡುಕಿಕೊಂಡು ಅಲ್ಲಿ ಇಲ್ಲಿ ಹಣ್ಣುಗಳನ್ನು ಕಿತ್ತಿಕೊಂಡು ತಿನ್ನೋ ಪ್ರಸಂಗ ಬಂದಿದೆ ನಿನಗೇನು ದುಃಖನೇ ಅನಿಸೋದಿಲ್ವೇ ಮನಸ್ಸಿದೆಯೋ ಏನಿದೆ ನಿನ್ನೊಳಗೆ ದ್ರೌಪದಿ ಕೇಳ್ತಾ ಇದ್ದಾಳೆ ಹೀಗೆಲ್ಲ ಮಾತನಾಡಬಾರದು ಹೆಣ್ಣು ಮಕ್ಕಳು ನನಗೆ ಗೊತ್ತು ತಥಾಪಿ ಒತ್ತು ವ್ಯವಸಾಯ ಅಂತಿಮ ನಿರಸ್ತ ನಾರಿ ಸಮಯ ದುರಾಧಯ ಈ ತರಹದ ಮಾತುಗಳು ಹೆಣ್ಣಿನಿಂದ ಬರಬಾರದು ಸಂಯಮ ಇರಬೇಕು ಇದು ನನಗೆ ಗೊತ್ತು ನಾನು ಸಂಯಮವನ್ನು ಕಳೆದುಕೊಂಡಿಲ್ಲ ಪಾತಿವೃತ್ಯಕ್ಕೆ ಭಂಗ ಬರುವಂತೆ ಮಾತನಾಡ್ತಾ ಇಲ್ಲ ನಿನ್ನ ಬಗ್ಗೆ ಆದರ ಗೌರವ ಶ್ರದ್ಧೆ ಭಕ್ತಿ ವಿಶ್ವಾಸ ನಿಷ್ಠೆ ಯಾವುದೂ ಕಡಿಮೆಯಾಗಿಲ್ಲ ಆದರೆ ನಿನ್ನ ಕರ್ತವ್ಯವನ್ನು ನೀನು ಮಾಡು ಅನ್ನುವ ಪ್ರಚೋದನೆಯನ್ನು ನೀಡಬೇಕಾದದ್ದು ಅರ್ಧಾಂಗಿನಿಯಾದ ನನ್ನ ಕರ್ತವ್ಯ ಅದಕ್ಕಾಗಿ ನಾನು ಕರ್ತವ್ಯದ ಚೇತಾವನೆಯನ್ನು ಮಾತ್ರ ನಿನಗೆ ಕೊಡ್ತಾ ಬೇರೆ ಏನು ಮಾಡ್ತಾ ಇಲ್ಲ ಎಚ್ಚರ ಇರಲಿ ಯಾವ ತರಹದ ವಸ್ತ್ರ ಯಾವ ತರಹದ ಅನ್ನ ಯಾವ ತರಹದ ವೈಭವ ಇರಬೇಕಾಗಿತ್ತೋ ಅರ್ಜುನ ಭೀಮಸೇನ ನಕುಲ ಸಹದೇವ ನಿಮಗೆಲ್ಲ ಅದೆಲ್ಲ ಇವತ್ತಿಲ್ಲ ವನಂತ ಶಯ್ಯ ಕಠಿಣೀಕೃತ ಕೃತಿ ಕಚಾಚಿತವು ವಿಶ್ವಗಿವ ಗಜವು ಗಜವು ಹಂಸತೂಲಿಕ ತಲ್ಪದ ಮೇಲೆ ಮಲಗಬೇಕಾದವರು ಕಲ್ಲು ಮುಳ್ಳು ಕಂಟೆ ಇವುಗಳ ಮೇಲೆ ಮಲಗಿದ್ದಾರೆ ನಕುಲ ಸಹದೇವ ಅವರಿಬ್ಬರನ್ನು ನೋಡು ಮಾದ್ರಿ ಹೋಗುವಾಗ ಕುಂತಿಗೆ ಹೇಳಿ ಹೋಗಿದ್ಲು ಮಕ್ಕಳನ್ನು ಚೆನ್ನಾಗಿ ನೋಡಿಕೋ ಅಂತ ನಿನ್ನ ತಾಯಿ ಕುಂತಿ ತನಗಿಂತಲೂ ತನ್ನ ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಮಾದ್ರಿಯ ಮಕ್ಕಳನ್ನು ಕಂಡವಳು ಆ ಮಾದ್ರಿಯ ಮಕ್ಕಳ ಪರಿಸ್ಥಿತಿ ಏನಾಗಿದೆ ನೋಡು ಹೇಗಿರಬೇಕಾದವರು ಹೇಗಿದ್ದಾರೆ ಇದನ್ನು ನೋಡಿಯಾದರೂ ನಿನಗೆ ಅರ್ಥ ಆಗಬೇಕು ನಮ್ಮ ಕರ್ತವ್ಯ ಏನು ಅಂತ ಯಾವ ಹೆಜ್ಜೆಯನ್ನು ನಾನು ಇಡಬೇಕು ಈ ಕ್ಷಣಕ್ಕೆ ದುರ್ಯೋಧನಾದಿಗಳ ಸಂಹಾರವನ್ನು ಮಾಡಿ ಧರ್ಮದ ಸ್ಥಾಪನೆಯನ್ನು ಮಾಡಿ ಧರ್ಮದ ರಾಜ್ಯವನ್ನು ಸ್ಥಾಪನೆ ಮಾಡು ಇವತ್ತು ಯು ಭೀಮಾ ಅರ್ಜುನ ನಕುಲ ಸಹದೇವ ಯುಧಿಷ್ಠಿರ ನೀವೆಲ್ಲರೂ ಕೂಡ ವನದಲ್ಲಿ ಹೊರಳಾಡ್ತಾ ಇದ್ದೀರಿ ಭೋಗ ಇಲ್ಲ ಬೆಳ್ಳಿ ಬಂಗಾರದ ಪಾತ್ರೆಗಳಿಲ್ಲ ವೈಭವದ ಹಾಸಿಗೆ ಇಲ್ಲ ಮಂಚ ಇಲ್ಲ ಅನ್ನೋದು ನನಗೆ ದುಃಖ ಅಲ್ಲ ಇದು ಯಾವುದರ ಸಂಕೇತ ಇದು ಧರ್ಮ ಮೂಲೆ ಗುಂಪಾಗಿದೆ ಅಧರ್ಮ ವೈಭವದಿಂದ ಮೆರೀತಾ ಇದೆ ಇದರ ಸಂಕೇತ ಇದು ದುರ್ಯೋಧನ ಅಲ್ಲಿ ಮೆರೀತಾ ಇದ್ದಾನೆ ನೀವಿಲ್ಲಿ ದುಃಖವನ್ನು ಪಡ್ತಾ ಇದ್ದೀರಿ ಇದರ ಅರ್ಥ ಧರ್ಮಕ್ಕೆ ಬೆಲೆ ಇಲ್ಲ ಧರ್ಮ ಮೂಲೆ ಗುಂಪಾಯಿತು ಅಧರ್ಮ ಮೆರೆ ಮೆರೀತಾ ಇದೆ ಎಲ್ಲಿ ಜನ ಇದ್ದಾರೆ ಅಲ್ಲಿ ಅಧರ್ಮ ಇದೆ ಧರ್ಮ ಇದು ಅರಣ್ಯ ರೋಧನ ಮಾಡ್ತಾ ಇದೆ ಎನ್ನುವುದರ ಪ್ರತೀಕ ಇದು ಅರಣ್ಯದಲ್ಲಿದ್ದ ನೀವು ಧಾರ್ಮಿಕರಾಗಿದ್ದೀರಿ ಧರ್ಮದ ಬಗ್ಗೆ ಹೇಳ್ತಾ ಇದ್ದೀರಿ ಉಪನ್ಯಾಸಗಳು ಪ್ರವಚನಗಳು ಪಾಠಗಳು ಏನು ಸಾಂಗಟೆ ಏನು ತಾಳ ಭಜನೆ ಏನು ಕುಣಿಯೋದೇನು ಎಲ್ಲಿ ಅರಣ್ಯದಲ್ಲಿ ಕೇಳೋ ಯಾರು ಅರಣ್ಯ ರೋಧನ ಇದು ನಿಮ್ಮ ಉದ್ಧಾರ ಆಯ್ತು ಆತ್ಮೋದ್ಧಾರ ಆಯ್ತು ಆದರೆ ಹಾಳಾಗುವ ಜನ ಪಟ್ಟಣದಲ್ಲಿದ್ದಾರೆ ಕೋಟಿ 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 ಜನ ಪ್ರಜೆಗಳು ಮಾರ್ಗದರ್ಶನ ಇಲ್ಲದೆ ಕಂಗಾಲಾಗಿ ಒದ್ದಾಡ್ತಾ ಇದ್ದಾರೆ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೂ ತಿಳುವಳಿಕೆ ಇದ್ದರೂ ಸರಿಯಾದ ರಕ್ಷಣೆ ಇಲ್ಲದೆ ಕಕ್ಕಾವಿಕ್ಕಿಯಾಗಿದ್ದಾರೆ ಏನು ಮಾಡಬೇಕು ಅಂತ ಚೋಚ್ತಾ ಇಲ್ಲ ಈ ಪ್ರಸಂಗದಲ್ಲಿ ವೈರಾಗ್ಯ ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಇದು ದಾಸರಿಗೆ ಶೋಭೆ ಯತಿಗಳಿಗೆ ಚೆನ್ನಾಗಿರುತ್ತದೆ ಅಲ್ಲ ನಿಮ್ಮ ಕೈಯಲ್ಲಿ ಖಡ್ಗಬೇಕು ಅಡ್ಡವಾಲಿಗಳಲ್ಲ ಈ ಸಾವಿರಾರು ಜನ ಅಡ್ಡವಾಲಿ ಹಿಡಿದು ಓದಬೇಕಾದರೆ ಸಾವಿರಾರು ಜನ ಕಣ್ಣು ಮುಚ್ಚಿ ನಿಶ್ಚಿಂತವಾಗಿ ಜಪ ಪಾರಾಯಣಗಳನ್ನು ಮಾಡಬೇಕಾದರೆ ಸುತ್ತಲೂ ಖಡ್ಗವನ್ನು ಹಿಡಿದವರು ನಿಂತಿರಬೇಕು ನೀವು ಜಪಮಾಲೆಯನ್ನು ಹಿಡಿದರೆ ಗತಿ ಏನು ಏಳು ನಿರಾಶ್ರಯ ಹಂತ ಮನಸ್ವಿತ ಎಲ್ಲಿ ಹೋಗಬೇಕದು ಪರಾಕ್ರಮ ಶೌರ್ಯ ವೀರ್ಯ ಧೈರ್ಯ ಹುಡುಕಾಡ್ತಾ ಇದೆ ಯಾರಲ್ಲಿ ಹೋಗಲಿ ಅಂತ ನೀನೇ ಅತ್ಯುತ್ತಮನಾದಂತಹ ಪಾತ್ರ ಅಂತ ಆರಿಸಿಕೊಂಡು ನಿನ್ನಲ್ಲಿ ಬಂದರೆ ನೀನು ಬಾಗಿಲು ಹಾಕಿ ಅದನ್ನು ಕೊಟ್ಟು ಕಳಿಸಿದಿ ತಿರಸ್ಕಾರ ಮಾಡಿದಿ ಧಿಕ್ಕಾರ ಮಾಡಿದಿ ಹತಾಶವಾಗಿ ಆ ಧೈರ್ಯ ಮನಸ್ವಿತೆ ಪರಾಕ್ರಮಗಳು ಆಶ್ರಯ ಇಲ್ಲದೆ ಒದ್ದಾಡ್ತಾ ಇವೆ ನಿಮ್ಮಂಥವರಲ್ಲಿರಬೇಕು ಧಾರ್ಮಿಕರಲ್ಲಿ ಪರಾಕ್ರಮ ದುರ್ಜನರಲ್ಲಿ ಅಲ್ಲ ಅಂತಹ ಪರಾಕ್ರಮಿಯಾಗಿ ಧರ್ಮವನ್ನು ರಕ್ಷಣೆ ಮಾಡಬೇಕಾದ ನೀನು ಹೇಡಿಯಾಗಿ ಕುಳಿತಿದ್ದೀಯಾ ಹೇಡಿಯಾಗಿ ಗತಿಯಿಲ್ಲದೆ ಮೂಲೆಗುಂಪಾಗಿ ಬೀಳಬೇಕಾದ ದುರ್ಜನರು ಅವರು ಅತ್ಯಂತ ವೈಭವನದಿಂದ ಸಿಂಹಾಸನದ ಮೇಲೆ ಕುಳಿತು ಜನರ ಮಧ್ಯದಲ್ಲಿ ವಿರಾಜಮಾನರಾಗಿ ಶೋಭಾಯಮಾನರಾಗಿ ಮೆರೀತಾ ಇದ್ದಾರೆ ಇದರಿಂದ ಆಗುವಂತಹ ಅನರ್ಥ ಬಹಳ ದೊಡ್ಡದು ಅದಾಗಬಾರದು ಇದು ಇವತ್ತಿನ ಕಾಲದ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ ಯಾರ ಕೈಯಲ್ಲಿ ಏನಿರಬೇಕೋ ಅದಿರಬೇಕು ಯಾವ ನೀವು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಧರ್ಮಗಳ ರಕ್ಷಣೆ ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ ಅಂತ ದ್ರೌಪದಿ ಯುಧಿಷ್ಠರನಿಗೆ ನೆನಪು ಮಾಡಿಕೊಡ್ತಾ ಇದ್ದಾಳಲ್ಲ ಇದು ಯುಧಿಷ್ಠರನಿಗೆ ಮಾತ್ರ ಅಲ್ಲ ನಮ್ಮ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದಾಳೆ ಯಾರ ಕೈಯಲ್ಲಿ ಯಾವ ಹೊತ್ತಿಗೆ ಏನಿರಬೇಕೋ ಅದಿರಬೇಕು ಯಾರ ಕೈಯಲ್ಲಿ ಸಚ್ಚಾಸ್ತ್ರದ ಗ್ರಂಥಗಳು ಓಡಾಡಬೇಕಾಗಿತ್ತೋ ಅಂಥವರ ಕೈಯಲ್ಲಿ ಇವತ್ತು ಯಾವ ಗ್ರಂಥಗಳು ಓಡಾಡ್ತಾ ಇವೆ ಬ್ರಹ್ಮವಿದ್ಯೆ ಶಾಸ್ತ್ರಗಳ ವಿದ್ಯೆ ನಶಿಸಿ ಹೋಗ್ತಾ ಇದೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕಾದಂತಹ ದೊಡ್ಡ ಭಾಗ್ಯವನ್ನು ಅಧಿಕಾರವನ್ನು ಪಡೆದ ಬ್ರಾಹ್ಮಣರು ಅಧಿಕಾರಿಗಳು ಸಜ್ಜನರು ಯೋಗ್ಯತೆ ಇದ್ದವರು ಬುದ್ಧಿ ಇದ್ದವರು ಶಾಸ್ತ್ರಗಳ ಅಧ್ಯಯನವನ್ನು ಮಾಡದೆ ಯಾವ್ಯಾವುದೋ ವ್ಯರ್ಥವಾದ ಕಥೆ ಕಾದಂಬರಿಗಳನ್ನು ಓದಿ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಕೆಲಸಕ್ಕೆ ಬಾರದ ವಿದ್ಯೆಯನ್ನು ಓದಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದಾರೆ ಯಾರ ಬಾಯಿಯಲ್ಲಿ ಪವಿತ್ರವಾದ ನೈವೇದ್ಯದ ಅನ್ನ ಇರಬೇಕೋ ಅಂಥವರ ಬಾಯಿಯಲ್ಲಿ ಅಪವಿತ್ರವಾದಂತಹ ಅಮಂಗಲವಾದ ದೇವರ ನೈವೇದ್ಯವಾಗದೇ ಇರುವಂತಹ ಅಶುಚಿಯಾದ ಅನ್ನ ಇದೆ ಪವಿತ್ರವಾದ ತುಳಸಿ ಇರಬೇಕು ಬಾಯಿಯಲ್ಲಿ ನೈವೇದ್ಯದ ಅನ್ನ ಇರಬೇಕು ವೇದ ಮಂತ್ರಗಳ ಉಚ್ಚಾರಣೆಯಾಗಬೇಕು ಅಂತಹ ಬಾಯಿಯಲ್ಲಿ ಇವತ್ತು ಮದ್ಯಪಾನ ಧೂಮ್ರಪಾನಗಳು ನಡೀತಾ ಇವೆ ವೈಶ್ವದೇವದ ಅಗ್ನಿಹೋತ್ರದ ಪವಿತ್ರವಾದ ಧೂಮದಿಂದ ತನ್ನ ದೇಹ ಸುತ್ತಮುತ್ತಲಿನ ಪರಿಸರ ಇಡಿಯಾದ ದೇಶವನ್ನೇ ಪವಿತ್ರಗೊಳಿಸಬೇಕಾದಂತಹ ವ್ಯಕ್ತಿ ಇವತ್ತು ಧೂಮ್ರಪಾನದಿಂದ ತಾನು ತನ್ನ ಸುತ್ತಲಿದ್ದವರು ಎಲ್ಲರನ್ನೂ ಅಪವಿತ್ರಗೊಳಿಸಿ ಹಾಳು ಮಾಡ್ತಾ ಇದ್ದಾನೆ ಹೇಗಿದ್ದು ಹೇಗಾದೆಯೋ ಆತ್ಮ ಅಂತ ಶ ದಾಸರು ಕೇಳಿದ ಹಾಗೆ ನಾವು ಹೇಗಿದ್ದೆವು ಹೇಗಿದ್ದೇವೆ ಈಗ ನಮ್ಮ ಗೋತ್ರದವರು ನಮ್ಮ ಗೋತ್ರ ಪ್ರವರ್ತಕರು ನಮ್ಮ ಪ್ರಾಚೀನರು ನಮ್ಮ ಋಷಿಗಳು ಹೇಗಿದ್ದರೂ ನಾವು ಹೇಗಿದ್ದೇವೆ ಇದೇ ಭಾರತ ದೇಶದಲ್ಲಿ ಹುಟ್ಟಿದ ಈ ರಾಜಷಿಗಳು ಬ್ರಹ್ಮರ್ಷಿಗಳು ಯಾವ ರೀತಿಯಾಗಿ ಜೀವನವನ್ನು ನಡೆಸಿ ನಮಗೆ ಆದರ್ಶವನ್ನು ತೋರಿದರು ಆ ಪರಂಪರೆಯಲ್ಲಿ ಜನಿಸಿ ಬಂದ ನಾವು ಇವತ್ತು ಹೇಗೆ ಬಾಳ್ತಾ ಇದ್ದೇವೆ ನೋಡಿದರೆ ಹೇಸಿಗೆ ಬರಬೇಕು ಛೀಮಾರಿ ಹಾಕಬೇಕು ಧಿಕ್ಕಾರ ಇರಬೇಕು ಅಂತಹ ಹೊಲಸು ಹೇಸಿಗೆಯ ಜೀವನವನ್ನು ನಡೆಸ್ತಾ ಇದ್ದಾರೆ ಇವತ್ತು ಪ್ರತಿಯೊಬ್ಬರೂ ಕೂಡ ದ್ರೌಪದಿ ಪ್ರತಿಯೊಬ್ಬರಿಗೂ ಎಚ್ಚರವನ್ನು ನೀಡುತ್ತಾ ಇದ್ದಾಳೆ ನೀವು ಹೇಗಿರಬೇಕು ಹಾಗೆ ಇರಿ ಯಾರ ಕರ್ತವ್ಯ ಏನೋ ಆ ಕರ್ತವ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಪರಿಪಾಲನೆ ಮಾಡಿ ಇಲ್ಲದೇ ಇದ್ದರೆ ದೇಶಕ್ಕೆ ಕ್ಷೇಮ ಇಲ್ಲ ವ್ಯಕ್ತಿಗೂ ಸುಖ ಇಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾಳೆ ಧ್ಯಾಯಂತಮ್ ಅರ್ಜುನಂ ದೃಷ್ಟ್ವ ಅಕಸ್ಮಾತ್ ರಾಜನ್ನ ದೃಶ್ಯಿಸಿ ಯಾವ ಅರ್ಜುನ ಶಸ್ತ್ರಾಸ್ತ್ರಗಳನ್ನು ಹಿಟ್ಟುಕೊ ಹಿಡಿದುಕೊಂಡು ಎಲ್ಲ ಶತ್ರುಗಳನ್ನು ದಮನ ಮಾಡಿ ರಾಜ್ಯದ ರಕ್ಷಣೆ ಮಾಡಬೇಕು ಅವನು ಸುಮ್ಮನೆ ಧ್ಯಾನ ಮಾಡ್ತಾ ಜಪ ಮಾಡ್ತಾ ಕುಳಿತಿದ್ದಾನೆ ಧ್ಯಾನ ಜಪ ಎಲ್ಲರೂ ಮಾಡಬೇಕಾರದ್ದೇ ಆದರೆ ಎಲ್ಲ ಹೊತ್ತಿಗೂ ಅದನ್ನೇ ಮಾಡ್ತಾ ಉಳಿದ ಕರ್ತವ್ಯವನ್ನು ಬಿಡುವಂತಹ ಪ್ರಸಂಗ ಬಂದಿದೆ ನಿನಗೇನೂ ಮನಸ್ಸಿಗೆ ನೋವಾಗ್ತಾ ಇಲ್ಲವೇ ಸಿಟ್ಟು ಇರಬೇಕಪ್ಪ ಸಿಟ್ಟೆ ಇಲ್ಲದೇ ಇದ್ದರೆ ಹೇಗೆ ನಿರ್ಮ ನ ನಿರ್ಮನ್ಯುಹು ಕ್ಷತ್ರಿಯೋಸ್ತಿ ಲೋಕೇ ನಿರ್ವಚನ ಸ್ಮೃತಂ ನಾನು ಕೇಳಿದ್ದು ನಾನು ತಿಳಿದಿದ್ದು ಕ್ಷತ್ರಿಯ ಅಂದರೆ ಅವನಿಗೆ ಕ್ರೋಧ ಮನ್ಯು ಇರಬೇಕಾದ ಕ್ರೋಧ ಅನ್ನುವ ಶಬ್ದಕ್ಕಿಂತಲೂ ಮನ್ಯು ಅನ್ನುವ ಶಬ್ದ ಬಹಳ ಅರ್ಥಪೂರ್ಣವಾದ ಶಬ್ದ ತಿಳುವಳಿಕೆ ಇಲ್ಲದೆ ಮಾಡುವ ಕ್ರೋಧ ಅಲ್ಲ ಮನ್ಯು ಮನ್ಯು ಅನ್ನುವುದಕ್ಕೆ ಮನ ಜ್ಞಾನೇ ಮನು ಅವಬೋಧನೆ ಜ್ಞಾನಪೂರ್ವಕವಾಗಿ ತಿಳುವಳಿಕೆಯಿಂದ ವಿವೇಕದಿಂದ ಮಾಡುವಂತಹ ಸಿಟ್ಟಿದೆಯಲ್ಲ ಅದು ಮನ್ಯು ಆ ಮನ್ಯು ಇರಬೇಕು ಮನ್ಯು ಇಲ್ಲದೆ ಇದ್ದರೆ ಆ ಕ್ಷತ್ರಿಯ ಕ್ಷತ್ರಿಯೇ ಅಲ್ಲ ಮಾಡಿದ ತಪ್ಪಿಗೆ ಶಿಕ್ಷೆ ಮಾಡಬೇಕು ಅನ್ನುವ ಸಿಟ್ಟು ಆ ಕಿಚ್ಚು ಇಲ್ಲದೇ ಇದ್ದರೆ ನೀನು ಯಾಕೆ ಕ್ಷತ್ರಿಯ ನೀನೇಕೆ ರಾಜ ಮನು ಇಲ್ಲದೆ ಇದ್ದಂತಹ ವ್ಯಕ್ತಿ ಧರ್ಮವನ್ನು ರಕ್ಷಣೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಧರ್ಮ ನಡೆದಾಗ ಅನ್ಯಾಯ ನಡೆದಾಗ ಅದನ್ನು ತಡೆಯುವ ಪ್ರತಿಭಟನೆ ಮಾಡುವ ಶಾಸನ ಮಾಡುವ ಶಿಕ್ಷೆ ಮಾಡುವ ಒಂದು ದೃಢವಾದಂತಹ ನಿರ್ಧಾರ ನಿನ್ನಲ್ಲಿ ಇರಬೇಕಾದದ್ದು ಅದನ್ನು ಶೀಘ್ರದಲ್ಲಿ ನೀನು ತೆಗೆದುಕೊಂಡರೆ ಮಾತ್ರ ನೀನೂ ಸುಖವಾಗಿರಬಹುದು ದೇಶವೂ ಸುಖವಾಗಿರಬಹುದು ಇಲ್ಲದಿದ್ದರೆ ನೀನು ಮಾತ್ರ ಅಲ್ಲ ಸಮಗ್ರವಾದಂತಹ ನಿನ್ನನ್ನು ನಂಬಿದ ಪ್ರಜೆಗಳೆಲ್ಲ ದುಃಖವನ್ನು ಪಡುವುದಕ್ಕೆ ನೀನೇ ಕಾರಣನಾಗಿ ಭಗವಂತನ ಅವಕೃಪೆಗೆ ಪಾತ್ರನಾಗಬೇಕಾದೀತು ಕರ್ತವ್ಯ ಭ್ರಷ್ಟನಾಗಬೇಡ ಎಂಬುದಾಗಿ ಭಾರತೀ ದೇವಿ ಸಕಲ ವಚನ ಚೇತೋದೇವತೆಯಾದ ಭಾರತೀದೇವಿ ತನ್ನ ಮಾತುಗಳಿಂದ ಇವನ ಮನಸ್ಸಿಗೆ ಮನವರಿಕೆಯಾಗುವ ರೀತಿಯಲ್ಲಿ ತಿಳುವಳಿಕೆಯನ್ನು ಹೇಳುತ್ತಾ ಇದ್ದಾಳೆ ಆದರೂ ಕೂಡ ಹೆಂಡತಿ ಎನ್ನುವುದಕ್ಕಾಗಿ ತನ್ನ ವಿನಯದ ರೇಖೆಯನ್ನು ಮೀರದೆ ಹಿತವಾದ ಮಿತವಾದ ಭಾಷೆಯಲ್ಲಿ ಯುಧಿಷ್ಠ ನನಗೆ ನಿವೇದನೆಯನ್ನು ಮಾಡ್ತಾ ಇದ್ದಾಳೆ ಶ್ರೀಕೃಷ್ಣ